ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಗ್ರಹಗತಿಗಳ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಅವರವರ ಮೂಲ ನಾಗನಲ್ಲಿಗೆ ಹೋಗಿ ಅಥವಾ ಬೇರೆ ಎಲ್ಲರಿಗೂ ಓಕೆ ಸೊ ತಾನು ಹಾಕಿಸಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ರಾಹುವಿನ ಬಗ್ಗೆ ಇವತ್ತು ಒಂದಷ್ಟು ವಿಚಾರಗಳನ್ನು ನಿನ್ನ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಇನ್ನು ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಆಸ್ಟ್ರೋ ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಕುವ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ವಿಶೇಷವಾಗಿ ನಾವು ಹೇಳಬೇಕಾದ್ರೆ ಇವತ್ತು ನಾಗರ ಪಂಚಮಿ ಅಲ್ಲ ನಾಗರ ಪಂಚಮಿ ನಾಗದೇವರಿಗೆ ತುಂಬ ಜನ ಹಾಲೆರಿಲಿಕ್ಕೆ ಹೋಗ್ತಾರೆ ತನು ಹಾಕಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ರೈಟ್ ಸೊ ವಿಶೇಷವಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ನಾನು ಹೇಳಬೇಕಾದ್ರೆ ನಾಗ ಅಲ್ವಾ ನಮಗೇನಾಗುತ್ತೆ ಹೆಚ್ಚಾಗಿ ಎಲ್ಲಾದ್ರು ಜಾತಕ ತೋರಿಸಿದಾಗ ನಿಮಗೆ ಕಂಡುಬರೋದು ನಾಗದೋಷ ಇದೆ ನಾಗದೋಷ ಇದೆ ರೈಟಾ ಕಾಳಸರ್ಪ ದೋಷ ಇದೆ ಕಾಳಸರ್ಪ ಶಾಂತಿ ಮಾಡಿಸಿ ನಾಗದೋಷ ಇದೆ ನಾಗ ಶಾಂತಿ ಮಾಡಿಸಿ ಅಥವಾ ನಾಗದೇವರಿಗೆ ತನ್ನು ಹಾಕಿಸಿ ಅಲ್ವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಏನೇನೋ ರೈಟಾ ಇಂಥ ಸೊ ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕು ಈ ಒಂದು ರಾಹುಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಅದೆಷ್ಟು ದೊಡ್ಡ ಮಟ್ಟಿಗೆ ಇರ್ತವೆ ಅದನ್ನು ಅತೀ ಸುಲಭ ರೀತಿಯಲ್ಲಿ ಹೇಗೆ ನಾವು ಸರಿ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಉಂಟು ಸರ್ಪ ದೋಷ ಅಂತ ಆ್ಯಕ್ಚುಲಿ ಇದೆಯಾ ಅಥವಾ ಮ್ಯಾನ್ ಮೇಡ ಸೊ ಅದು ಏನು ಕೆಲಸ ಮಾಡುತ್ತೆ ಇದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವಾಗ ನೀವು ಇದನ್ನು ಸ್ವಲ್ಪ ಜ್ಯೋತಿಷ್ಯ ಕಲ್ತಿದ್ರು ಕೂಡ ಸ್ವಲ್ಪ ವಿಮರ್ಶೆಗೆ ಸತ್ಯ ಸತ್ಯಾಸತ್ಯತೆ ತನ್ನಿಂದಾನೆ ಹೊರಬರಲಿಕ್ಕೆ ಶುರುವಾಗುತ್ತೆ ಡೋಂಟ್ ವರಿ ಓಕೆ ಹೇಳ್ತೀನಿ ನಾನು ಹೆದರ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ ಅಲ್ವಾ ಬಹಳಷ್ಟು ಬಾರಿ ಹೇಳಿದ್ದೇನೆ ಇವತ್ತು ಮತ್ತಷ್ಟು ವಿಚಾರಗಳನ್ನು ತಿಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ ರೈಟ್ ಅದಕ್ಕಿಂತ ಮುಂಚೆ ಕರೆ ಜಸ್ಟ್ ಮಾತಾಡ ಹಲೋ ಅ ನಮಸ್ತೆ ಗುರುಜಿ ನಮಸ್ತೆ ಹ ನಾನು ಹೆಸರು ಅನಿತಾ ಓಕೆ ಅ ನನ್ನ ಡೇಟ್ ಆಫ್ ಬರ್ತ್ 22 ಆಗಸ್ಟ್ 1988 ಹ್ಮ್ ಓಕೆ ಅಸ ನಾನು ಈ ಮಧ್ಯೆ ಜ್ಯೋತಿಷ್ಯ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೀನಿ ಓಕೆ ನನಗೆ ಜ್ಯೋತಿಷ್ಯದಲ್ಲಿ ಒಳ್ಳೆ profession

ಎಲ್ಲರನ್ನ ಪ್ರೀತಿಸಿ ಓಕೆ ಬೇರೆ ಒಳ್ಳೆ ಫ್ಯೂಚರ್ ಇರುತ್ತಾ ಸರ್ ಕಮ್ಯುನಿಕೇಶನ್ ಯಾಕಂದ್ರೆ ಆಸ್ಟ್ರಾಲಜಿ ರಿಲೇಟೆಡ್ ಟು ಶುಕ್ರ ಅಂಡ್ ಮರ್ಕ್ಯುರಿ ಮರ್ಕುರಿ ಲೆಕ್ಕಾಚಾರ ಶುಕ್ರ ಡಿಸ್ಕ್ರಿಮಿನೇಷನ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಪವರ್ ಇರಬೇಕು ಲೆಕ್ಕಾಚಾರ ಇರಬೇಕು ಲೆಕ್ಕಾಚಾರ ಇಲ್ಲ ತಾನೇ ನಮ್ಮಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಪ್ರಾಬ್ಲಮ್ ಇದೆ ರೈಟ್ ಹೌದಾ ಅಲ್ವಾ ಹೇಳಿ ಅಂದ್ರೆ ನಂದು ಟ್ವೆಲ್ ಬುದ್ಧ ಸೆಕೆಂಡ್ ಹೌಸಲ್ಲಿ ನಂಗೆ ಗೊತ್ತಿಲ್ಲಮ್ಮ ಯಾಕೆ ಹೇಳ್ತೀನಂದರೆ ನೀವು ಟೈಮಿಂಗ್ ಹೇಳಲೇ ಇಲ್ಲ ಟೈಮಿಂಗ್ ಹೇಳಲಿಲ್ಲ ಅಂದರೆ ಬುಧ ಸರಿ ಇಲ್ಲ ಆಯಿತು ರೈಟಾ ನಾನು ಟೈಮಿಂಗ್ ಅಂತ ಹೇಳಿಲ್ಲಮ್ಮ ಮತ್ತೆ ಕೇಳಿಸ್ಕೊಳ್ಳಿ ಅದಕ್ಕೆ ಹೇಳಿದ್ದು ಕಮ್ಯುನಿಕೇಷನ್ ಸರಿ ಇಲ್ಲ ಅಂತ ಅರ್ಥ ಆಯ್ತು ಈಗ ವಾದ ಮಾಡಬೇಡಿಮ್ಮ ನನ್ನ ಜೊತೆಗೆ ಸಮಯ ಹೇಳಲಿಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬುಧನನ್ನು ಚೆನ್ನಾಗಿಟ್ಕೊಳ್ಳಿ ಒಳ್ಳೇದಾಗಲೀತಾಯ್ತು ಧನ್ಯವಾದಗಳು ಓಕೆ ರೈಟ್ ಅರ್ಧ ಆಯ್ತಾ ಸೊ ಇದು ವಿಚಾರ ಅಲ್ವಾ ಅಥವಾ ಯಾಕೆ ನೀವೇ ನೀವೇನು ಎಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತೀರ ಅದು ಪ್ಲಾನೆಟ್ ಬಂದುಬಿಡ್ತು ತಾನೆ ಆ ಪ್ಲಾನೆಟ್ ಸರಿ ಇಲ್ಲ ಅಂತ ಇದೆ ಈಗೇನು ಮಾಡಬೇಕು ಜ್ಯೋತಿಷಲ್ಲಿ ಮುಂದೆ ಹೋಗಬೇಕು ನಾನು ತುಂಬ ಸಕ್ಸಸ್ ಆಗಬೇಕು ಅದು ನೀವು ಏನು ಮಾಡಬೇಕು ಜಸ್ಟ್ ಕಮ್ಯುನಿಕೇಷನನ್ನು ಅನ್ನು ಚೆನ್ನಾಗಿಟ್ಕೊಳ್ಳಿ ಬೇರೆ ಏನು ಮಾಡ್ಬೇಕಂತ ಇಲ್ಲ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಂಡ್ರಾಯ್ತು ಎಲ್ಲರ ಜೊತೆ ಕೂಡ ಅಲ್ವಾ ಅದು ಗಂಡ ಹೆಂಡತಿ ಮಕ್ಕಳು ಅನಂತರ ತಂದೆ ತಾಯಿ ಹೊರಗಿನ ಯಾರ ಜೊತೆ ಕೂಡ ಕಮ್ಯುನಿಕೇಶನ್ ಚೆನ್ನಾಗಿ ಇಟ್ಕೊಂಡ್ರೆ ವಾದ ವಿವಾದ ಅಂತ ಅದಕ್ಕೆ ಆಸ್ಪದನೇ ಇಲ್ಲ ಯಾಕಂದರೆ ನಾನು ಇಲ್ಲಿ ಕೇಳ್ತಾ ಇದ್ದೇನೆ ನೀವೇನು ಹೇಳ್ತಾ ಇದ್ದೀರ ರೈಟ್ ತಾನೆ ಓಕೆನಾ ಸೊ ಇದು ವಿಚಾರ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ನಮ್ಮ ಅನಿತಾ ಅವರೇ ಒಳ್ಳೆದಾಗಲಿ ನಿಮಗೆ ಪರವಾಗಿಲ್ಲ ಜೊತೆ ಸಲ್ಲಿ ಮುಂದುವರಿಯುವಂಥ ಯೋಗ ಇದೆ ಬಟ್ ಯಾವಾಗ ಲೆಕ್ಕಾಚಾರಗಳು ಸರಿ ಇರ್ತವೆ ಆಗ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಬುಧ ಲೆಕ್ಕಾಚಾರ ಶುಕ್ರ ಬಂದು ಡಿಸ್ಕ್ರಿಮಿನೇಷನ್ ಪವರ್ ಅಂದರೆ ತಾರತಮ್ಯ ಮಾಡುವಂಥ ಶಕ್ತಿ ಶುಕ್ರನಿಂದ ಬರುವಂಥದ್ದು ಆಯ ಎರಡೂ ಪ್ಲಾನೆಟ್ಸ್ ಯಾರಿಗೆಲ್ಲ ಚೆನ್ನಾಗಿ ಬರ್ತೊಂಡು ಅವರೆಲ್ಲ ಜ್ಯೋತಿಷ್ಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನಿಮಗೂ ಕೂಡ ಜ್ಯೋತಿಷ ಕಲಿಬೇಕು ಅದರಲ್ಲಿ ತುಂಬಾ ಪ್ರೊಸೀಡ್ ಆಗಬೇಕು ಮುಂದುವರಿಬೇಕಂತಾದರೆ ಎರಡು ಅನ್ನು ಯಾವುದೇ ಕಾರಣಕ್ಕೂ ಕೆಡಿಸಿಕೊಳ್ಳುವ ಹಾಗಿಲ್ಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ತುಂಬ ಚೆನ್ನಾಗಿರ್ತಾ ಒಳ್ಳೆದಾಗುತ್ತೆ ಓಕೆ ರೈಟ್ ಸೊ ಬಂದ ಮೇಲೆ ಇವತ್ತು ರಾಹು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡೋ ರಾಹು ಮಹಾರಾಜ ಏನಪ್ಪ ಮಾಡ್ತಾನೆ ರೈಟ್ ತಾನೆ ಸೊ ಜಾತಕದಲ್ಲಿ ರಾಹು ಮತ್ತು ಕೇತುವಿನ ಒಂದು ವಿಶೇಷವಾದ ಪಾತ್ರ ಇರ್ತದೆ ರಾಹು ಮತ್ತು ಕೇತುಗಳನ್ನು ನಾವು ವಿಶೇಷವಾಗಿ ಛಾಯಾಗ್ರಹಗಳಂತ ಕರಿತೇವೆ ಯಾಕಂದರೆ ವಿಸಿಬಿಲಿಟಿ ಇಲ್ಲ ವಿಸಿಬಲ್ ಆಗಲ್ಲ ಕಣ್ಣಿಗೆ ಕಾಣಲ್ಲ ಅಂತಹ ಪ್ಲಾನೆಟ್ಸ್ ಅಂತ ಕರಿತೇವೆ ಈ ರಾಹು ಮತ್ತು ಕೇತುಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಚಲನೆ ಯಾವತ್ತಿದು ಕೂಡ ಇರ್ತದೆ ರಿವರ್ಸ್ ಅಂದರೆ ರೆಟ್ರೋಗ್ರೇಟ್ ಪೊಸಿಷನಲ್ಲಿ ಯಾವಾಗಲೂ ಕೂಡ ಅದರ ಚಲನೆ ಇರ್ತದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅದು ಹಿಮ್ಮುಖವಾಗಿ ಚಲನೆ ಮಾಡುತ್ತೆ ಹಿಮ್ಮುಖವಾಗಿ ಹೊರಟೋಗುತ್ತೆ ಈಗ ಎಣಿಸ್ಕೊಳ್ಳಿ ಮೇಷರಾಶಿಯಲ್ಲಿ ರಾಹು ಇದ್ದಾನಂದಾಗ ನೆಕ್ಸ್ಟ್ ಬಂದಾಗ ರಾಶಿಗೆ ಬರ್ತಾನೆ ಅಲ್ವಾ ಯಾವುದೇ ಗ್ರಹಗಳು ಮೇಷ ರಾಶಿಯಲ್ಲಿದ್ದಾಗ ವೃಷಭಕ್ಕೆ ಹೋಗ್ತವೆ ಬಟ್ ರಾಹು ಹಾಗೆ ಮಾಡಲ್ಲ ರಾಹು ಏನು ಮಾಡ್ತಾನೆ ಮೇಷದಿಂದ ಮೀನಕ್ಕೆ ಬರ್ತಾನೆ ಮೀನದಿಂದ ಕುಂಭಕ್ಕೆ ಬರ್ತಾನೆ ಆ್ಯಸ್ ಓಕೆ ಆ್ಯಸ್ ಇಟ್ ವಾಸ್ ಸೊ ಈ ರೀತಿಯಾಗಿ ರೊಟೇಟ್ ಆಗ್ತಾ ಹೋಗ್ತದೆ ಅಲ್ವಾ ಅದಕ್ಕೋಸ್ಕರ ರಾಹುವಿನ ಎಲ್ಲ ಅಟ್ರಿಬ್ಯೂಟ್ಸ್ ಕೂಡ ಕೆಲವೊಮ್ಮೆ ಉಲ್ಟಾ ಉಲ್ಟಾ ಆಗುವಂಥ ಸಾಧ್ಯತೆಗಳು ಉಲ್ಟಾನೆ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಆ ಇಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ನಾನು ತಿಳ್ಕೊಳ್ಬೇಕಾದ್ರೆ ರಾಹು ಅಂದರೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ನಿಮ್ಮ ಥಾಟ್ಸ್ ಓಕೆ ನಿಮ್ಮ ಯೋಚನೆಗಳು ಯೋಜನೆಗಳು ಅಲ್ವಾ ನಿಮ್ಮ ಆ ಒಂದು ಪ್ಲಾನಿಂಗ್ ಅಂತ ಏನು ನೋಟ ಪ್ಲಾನಿಂಗ್ ಉಂಟಲ್ಲ ಅದು ರಾಹುಲಿಂದ ಬರುತ್ತೆ ರಾಹು ವೆಲ್ ಪ್ಲ್ಯಾನ್ಡ್ ಪ ವೆಲ್ ಪ್ಲ್ಯಾನ್ ಅವು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಬಲ್ಲ ತುಂಬ ಒಳ್ಳೆ ಪ್ಲಾನನ್ನು ಮಾಡಬಲ್ಲ ರಾಹು ರಾಹು ಚೆನ್ನಾಗಿದ್ದಾಗ ನೀವು ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ತೀರಾ ರಾಹು ಚೆನ್ನಾಗಿದ್ದಾಗ ಪ್ಲ್ಯಾನ್ ಚೆನ್ನಾಗಿರ್ತದೆ ರೈಟ್ ತಾನೇ ಓಕೆನಾ ರಾಹು ಚೆನ್ನಾಗಿದ್ದಾಗ ಪ್ಲ್ಯಾನ್ ಚೆನ್ನಾಗಿರ್ತದೆ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ ನೀವು ಪ್ರೊಸೀಡ್ ಆಗ್ತೀರಾ ಏನೇ ಇದ್ದರೂ ಕೂಡ ರಾಹುಗೆ ಎಂಥ ತಾಕತ್ತಿರ್ತದೆ ರಾಹು ಎಲ್ಲ ರೀತಿಯ ಕಟ್ಟುಪಾಡುಗಳನ್ನು ಬ್ರೇಕ್ ಮಾಡಿ ಹೋಗಿ ನಿಮಗೇನು ಬೇಕೋ ಅದನ್ನು ಕೊಡಬಲ್ಲಂತಹ ವಿಶೇಷ ಕೆಪಬಿಲಿಟಿಯನ್ನು ರಾಹು ಪಡ್ಕೊಂಡಿರ್ತಾನೆ ಅರ್ಥ ನಿಮಗೆ ಎಲ್ಲ ರೀತಿಯ ಕಟ್ಟು ಕಟ್ಟಳೆಗಳನ್ನು ಬ್ರೇಕ್ ಮಾಡಿ ಹೋಗ್ತಾನೆ ಎಲ್ಲ ಬಾರ್ಡರ್ಗಳನ್ನು ಬ್ರೇಕ್ ಮಾಡಿ ಹೋಗ್ತಾನೆ ಅದಕ್ಕೇ ವಿದೇಶ ಪ್ರಯಾಣ ಮಾಡಬೇಕು ವಿದೇಶಕ್ಕೆ ಹೋಗಬೇಕು ಅಂದಾಗ ರಾಹು ಮಹಾರಾಜ ಜಾತಕದಲ್ಲಿ ಬಹಳ ಚೆನ್ನಾಗಿರಬೇಕು ಅಂದರೆ ಮಾತ್ರ ವಿದೇಶ ಪ್ರಯಾಣ ಇಲ್ಲಾಂದರೆ ಅಲ್ಲಿ ಕೂಡ ಸಮಸ್ಯೆಗಳು ಇರುವ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಓಕೆ ರಾಹುವನ್ನು ನಾವು ವಂಚನೆ ವಂಚನೆ ಮಾಡುವಂಥ ಪ್ಲಾನೆಟ್ಸ್ ಅಂತ ಕರಿತೇವೆ ಮೋಸ ಮಾಡುವಂಥ ಪ್ಲಾನೆಟ್ಸ್ ಅಂತ ಕರೆ ಆ್ಯಕ್ಚುಲಿ ಮೋಸ ಹೇಗಾಗುತ್ತೆ ವಂಚನೆ ಹೇಗಾಗುತ್ತೆ ಆವಾಗ ನಿಮ್ಮ ಪ್ಲಾನಿಂಗೇ ಸರಿ ಇಲ್ಲ ನಿಮ್ಮ ವಿಚಾರಧಾರೆಗಳು ಸರಿ ಇಲ್ಲ ನೀವೇನು ಪ್ಲಾನ್ ಮಾಡ್ತೀರಾ ಮೋಸ ಮಾಡೋದಕ್ಕೇನೆ ಪ್ಲಾನ್ ಮಾಡ್ತೀರಾ ಆವಾಗ ಆ ಒಂದು ರಾಹು ಮಹಾರಾಜನಿಂದ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಹೇಗಪ್ಪ ಕೆಲಸ ಮಾಡ್ತಾರೆ ರೈಟ್ ತಾನೆ ಓಕೆನಾ ಇದು ವಿಚಾರ ಅಂತ ಹೇಳ್ತೇನೆ ರೈಟಾ ಓಕೆ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಅದರಲ್ಲಿ ರಾಹು ಏನಿತ್ತಾನೆ ರಾಹು ವಿಶೇಷವಾಗಿ ಎಕ್ಸ್ಪೋಸ್ ಮಾಡುವವ ಎಕ್ಸ್ಪೋಸ್ ಮಾಡಿಬಿಡ್ತಾನೆ ರಾಹು ಯಾವತ್ತಿದ್ರೂ ಕೂಡ ಬಾಹ್ಯ ರೀತಿಯಲ್ಲಿ ಆಡಂಬರಗಳು ತೋರಿಸ್ತಾನೆ ಎಲ್ಲವನ್ನು ಕೂಡ ಎಕ್ಸ್ಪೋಸ್ ಮಾಡಿ ತೋರಿಸ್ತಾನೆ ಎಲ್ಲವನ್ನು ಎಕ್ಸ್ಪೋಸ್ ಮಾಡಿ ಬಿಡ್ತಾನೆ ನೀವು ತೊಂದರೆ ಮಾಡಿ ನೀವು ಅದನ್ನ ಎಕ್ಸ್ಪೋಸ್ ಮಾಡಬಲ್ಲ ಅಥವಾ ನೀವು ಒಳ್ಳೇದು ಮಾಡಿದ್ರು ಎಕ್ಸ್ಪೋಸ್ ಮಾಡಿ ತೋರಿಸಬಲ್ಲ ಅದರಿಂದ ಈ ಗುರು ಕೂಡ ಏನು ಗುರು ಏನಿರ್ತಾನೆ ಗುರು ಕೂಡ ಅಬಂಡೆನ್ಸ್ ಅನ್ನ ಕೊಡುವ ಅಂತಂದ್ರೆ ರಾಹು ಕೂಡ ಅಬಂಡೆನ್ಸ್ ಅನ್ನು ಕೊಡ್ತಾನೆ ಬಟ್ ರಾಹುವಿನ ಅಬಂಡೆನ್ಸ್ ಏನಿರ್ತದೆ ರಾತೋರಾತ್ರಿ ಮುಗಿದು ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನಾವೇನಾದರೂ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ದೇವೆ ಯಾರಿಗೂ ಮೋಸ ಮಾಡಿದ್ದೇವೆ ತೊಂದರೆ ಕ್ರಿಯೇಟ್ ಮಾಡಿದ್ದೇವೆ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೇವೆ ಅಂದಾಗ ರಾಹು ಅದನ್ನು ರಾಥೋರಾತ್ರಿ ಎಕ್ಸ್ಪೋಸ್ ಮಾಡಿ ಮೀಡಿಯಾದ ಎದುರು ಇಡಬಲ್ಲ ಇಂತಹ ಒಂದು ಕ್ಯಾಪಬಿಲಿಟಿ ರಾಹು ಮಹಾರಾಜನಿಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಇದು ವಿಶೇಷ ಅದರ ಜೊತೆಗೆ ರಾಹು ರಾಹು ಎಲ್ಲಿರ್ತಾನಲ್ಲಿ ಆತ ಅಟ್ಯಾಚ್ಮೆಂಟ್ ಅಂತ ಕರಿತೇವೆ ಆತ ಅಟ್ಯಾಚ್ಮೆಂಟ್ಗೆ ಸಂಬಂಧ ಕೆಲಸ ಅಂದರೆ ರಾಹು ಯಾವ ಭಾವದಲ್ಲಿರ್ತಾನೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟು ಅಟ್ಯಾಚ್ಮೆಂಟ್ ನಿಮ್ಮ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇದು ಬೇಕು ಇದು ಬೇಕು ಇದು ಬೇಕು ಆಸೆ ವಿಪರೀತ ಜಾಸ್ತಿ ರಾಹುವಿನಲ್ಲಿ ಅಮೃತ ಉಂಟು ಈ ಪಾಟಲ್ಲಿ ಅದಕ್ಕೋಸ್ಕರ ವಿಪರೀತ ಆಸೆ ಜಾಸ್ತಿ ರಾಹು ಅಂದರೇ ಆಸೆ ಅದೇ ರೀತಿ ರಾಹುವಿನ ಎದುರುಗಡೆ ಇರುತ್ತೆ ಅದು ಬಂದು ಕೇತು ಕೇತು ಅಂದರೆ ರಾಹು ಅಂದರೆ ನಾಗನ ಹೆಡೆಯಾದರೆ ಕೇತು ಅಂದರೆ ನಾಗನ ಬಾಲ ಸೊ ಈ ಕೇತುವಿನ ವಿಚಾರವನ್ನು ಇಟ್ಕೊಂಡಾಗ ಕೇತು ಏನು ಮಾಡ್ತಾನೆ ಆತ ಆಧ್ಯಾತ್ಮಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿದೆ ಕೇತು ಏನಿದ್ರು ಕೂಡ ನಿಮ್ಮ ಇನ್ನರ್ ಲೆವೆಲ್ ಪ್ಲಾನೆಟ್ ರಾಹು ಏನೇ ಇದ್ರು ಕೂಡ ನಿಮ್ಮ ಔಟರ್ ಲೆವೆಲ್ ಪ್ಲಾನೆಟ್ ಅತ ಅಂದರೆ ಬಾಹ್ಯ ಜಗತ್ತಿನ ಪ್ಲಾನೆಟ್ ಆತ ಕೇತು ಒಂದು ಇನ್ನರ್ ಲೆವೆಲ್ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಕೇತುವಿನಲ್ಲಿ ಏನಿಲ್ಲ ಕೇತುವಿನಲ್ಲಿ ತಲೆಯ ಪಾರ್ಟ್ ಇಲ್ಲ ಈ ಪಾರ್ಟ್ ಇಷ್ಟು ಕೂಡ ಕೇತುವಿನಲ್ಲಿಲ್ಲ ಕಣ್ಣು ಕಾಣಲ್ಲ ಮೆದುಳಿಲ್ಲ ಯೋಚನೆ ಮಾಡುವ ಶಕ್ತಿ ಇಲ್ಲ ಏನು ಕೂಡ ಆತನಲ್ಲಿ ಇರುವುದೇ ಇಲ್ಲ ಆನಂತರ ಕೇತು ಯಾವ ಪ್ಲಾನ್ಸ್ ಜೊತೆಗೆ ಸೇರಿಕೊಂಡಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಆತ ಪ್ರೊಸೀಡ್ ಆಗ್ತಾನೆ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೇತು ಗುರು ಜೊತೆ ಸೇರ್ಕೊಂಡ್ಬಿಟ್ಟ ಹಾಗಾದರೆ ನಿಮ್ಮಲ್ಲಿ ಆ ಒಂದು ಗುರುವಿಗೆ ಸಂಬಂಧಪಟ್ಟಂಥ ವಿಶೇಷ ನಾಲೆಜ್ ನಿಮ್ಮಲ್ಲಿದ್ದಾಗ ಕೇತು ನಿಮ್ಮನ್ನು ಅತ್ಯುತ್ತಮ ರೀತಿಯಲ್ಲಿ ಪ್ರೊಸೀಡ್ ಮಾಡಬಲ್ಲ ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸಬಲ್ಲ ಅತ್ಯುತ್ತಮ ರೀತಿಯಲ್ಲಿ ಟ್ಯೂಷನ್ ಪವರನ್ನು ಕೊಡಬಲ್ಲ ಒಂದು ವೇಳೆ ಇಲ್ಲ ಅಂದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಬಲ್ಲ ಯಾರಿಗೆಲ್ಲ ರಾಹು ಗುರು ಮತ್ತು ಕೇತುವಿನ ಸಂಯೋಗ ಇದೆ ಆಗೇನಾಗುತ್ತೆ ಗುರುವಿನ ನೇರ ದೃಷ್ಟಿ ರಾಹುವಿನ ಮೇಲೆ ಬೀಳುತ್ತೆ ಏನಾಗುತ್ತೆ ನಿಮ್ಮಲ್ಲಿ ಒಂದಷ್ಟು ಇಂಟ್ಯೂಷನ್ ಪವರ್ ಡೆವಲಪ್ ಆಗುತ್ತೆ ರಾಹುವಿನಿಂದ ಸಮೇತ ಒಂದಷ್ಟು ತೊಂದರೆಗಳು ಬರಬೇಕು ಆ ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ಯಾಕಂದರೆ ರಾಹು ಮಹಾರಾಜ ಆತನನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡಿದ್ದಾನೆ ಏನು ಸಮಸ್ಯೆ ಆಗಲ್ಲ ಯಾರಿಗೆಲ್ಲ ಜಾತಕದಲ್ಲಿ ರಾಹು ಮಹಾರಾಜ ಎಲ್ಲಿರ್ತಾನೆ ಅಲ್ಲಿ ಗುರು ದೃಷ್ಟಿಯನ್ನು ಹಾಕಿದರೆ ಬಲೆ ಗುರುವಿನ ಐದನೇ ದೃಷ್ಟಿ ಇರ್ಬೋದು ಏಳನೇ ದೃಷ್ಟಿ ಇರ್ಬೋದು ಒಂಬತ್ತನೇ ದೃಷ್ಟಿ ಇರ್ಬೋದು ಆ ದೃಷ್ಟಿ ಒಂದು ವೇಳೆ ರಾಹು ಮಹಾರಾಜನ ಮೇಲೆ ಬಿದ್ದಾಗ ಡೆಫಿನೆಟಾಗಿ ರಾಹು ಮಹಾರಾಜ ಟೋಟಲಿ ಕಂಟ್ರೋಲ್ಗೆ ಬಂದ್ಬಿಡ್ತಾನೆ ಆಗ ಅದು ಸಮಸ್ಯೆ ಕ್ರಿಯೇಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಖಂಡಿತ ನಿಮಗೆ ಮಾಡುದು ಅದರ ಅರ್ಥ ಏನಂದ್ರೆ ನಿಮ್ಮ ಬುದ್ಧಿ ಕಂಟ್ರೋಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಪ್ಲಾನ್ ಅತ್ಯುತ್ತಮ ರೀತಿಯಲ್ಲಿ ಇರ್ತದೆ ನೀವು ಒಳ್ಳೆ ಪ್ಲಾನ್ ಮಾಡ್ತೀರಾ ಮೋಸ ಆಗುವಂತ ಪ್ಲಾನ್ ಅನ್ನು ನೀವು ಮಾಡಲಿಕ್ಕೆ ಹೋಗುವುದಿಲ್ಲ ಅಂತ ಇಂಡಿಕೇಶನ್ ಇರ್ತದೆ ಇರ್ತದೆ ರಾಹುವಿನ ಬಗ್ಗೆ ಹೇಳಿಕೊಡಕ್ಕೆ ಪ್ರಯತ್ನ ಮಾಡಿದ್ರೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ 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 ಹಲೋ ಹಲೋ ಗುರು ನನ್ನ ಓಕೆ ಹಾಂ ಸರ್ ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಸರ್ ಇನ್ಫಾರ್ಮೇಷನು ಓಕೆ ಹಾಂ ಸರ್ ಹುಟ್ಟಿದೇ ಡೇಟ್ ಸಿಕ್ಸ್ ಸಿಕ್ಸ್ ನೈನ್ಟೀನ್ ನೈನ್ಟಿ ಫೋರ್ ಓಕೆ ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ಓಕೆ ಭರಣ್ಯ ನಕ್ಷತ್ರ ಮೇಷ ರಾಶಿ ಓಕೆ ಅದೇ ಮದುವೆ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಸರ್ ನನಗೆ ಏನು ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಮದುವೆ ಬಗ್ಗೆ ಮದುವೆ ಈಗ ನೀನು ನೋಡೋಕೆ ಸ್ಟಾರ್ಟ್ ಮಾಡಿಲ್ಲ ನೋಡ್ಬೇಕು ಅಂದ್ಕೊಂಡಿದ್ದೀವಿ ಸೊ ನೋಡಿ ಅದೇ ಏನು ಯಾವಾಗ ಯಾವ ಕಡೆಯಿಂದ ಸರ್ ಮೊದಲು ಮದುವೆಗೆ ಪ್ರಯತ್ನ ಮಾಡಿ ಸರ್ ನೀವು ರೈಟಾ ನೀವು ಪ್ರಯತ್ನನೇ ಮಾಡಿಲ್ಲ ಮೊದಲು ಪ್ರಯತ್ನ ಮಾಡಿ ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತೊಂಡು ತರ್ಟಿ ಬಂದ ನಂತರ ಮ್ಯಾರೇಜ್ ಅಂತ ಆಗುತ್ತೆ ನಿಮಗೆ ಪರವಾಗಿಲ್ಲ ಲವ್ ಮ್ಯಾರೇಜ್ ಮಾಡ್ಕೊಳ್ತೀರಾ ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಓಕೆ ಒಳ್ಳೇದಾಗಲಿ ಸರ್ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮದುವೆ ಟೈಮ್ ಬಂದು ನಿಂತಿದೆ ಸೊ ತರ್ಟಿ ನಂತರ ಮ್ಯಾರೇಜ್ ಆಗ್ತೀರಾ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಬಂದು ರಾಹುಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಆಗುತ್ತೆ ತೊಗೊ ಗೊತ್ತಾಯ್ತು ನಿಮಗೆ ರಾಹುಲ್ವಾ ಅಲ್ವಾ ಈ ದಿನ ಒಂದೊಂದು ಮಾತನ್ನು ನೆನಪಿಟ್ಕೊಳ್ಳಿ ಯಾರೆಲ್ಲ ಕರೆ ಮಾಡ್ತೀರಾ ಯಾರು ಬೇಕಾದ್ರೂ ಕರೆ ಮಾಡಿ ರಾಹುವಿನ ಎಫೆಕ್ಟ್ ತುಂಬ ಜಾಸ್ತಿ ಅಲ್ವಾ ರಾಹು ತುಂಬಾ ಪವರ್ಫುಲ್ ಆಗಿರ್ತಾನೆ ಈ ದಿನ ನಾನು ಎನ್ವೈರ್ಮೆಂಟ್ ರಾಹುನದ್ದು ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ರಾಹು ಅದಕ್ಕೆ ಯಾವ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೋ ಅಲ್ಲಿಂದ ಫಲಗೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಇವತ್ತು ಮದುವೆ ವಿಚಾರ ಪ್ರ ನೀವು ಪ್ರಶ್ನೆ ಮಾಡ್ತೀರಾ ಡೆಫಿನೆಟ್ ಆಗೋದು ಲವ್ ಮ್ಯಾರೇಜಿಗೆ ಬರೋ ಸಾಧ್ಯತೆ ಜಾಸ್ತಿ ಅದರಲ್ಲೂ ಕೂಡ ಅವರ ಡೇಟ್ ಆಫ್ ಬರ್ದು ಒಂದು ಒನ್ ನೈನ್ ನೈಂಟಿ ಫೋರ್ ಏನು ಹೇಳಿದ್ದಾರೆ ನಂಬರ್ ಫೋರ್ ಬಂದಿದೆ ಲಾಸ್ಟ್ ಮೂಮೆಂಟಲ್ಲಿ ಮೇ ಬಿ ಲವ್ ಮ್ಯಾರೇಜ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ಯಾಕಂದರೆ ಇವತ್ತು ಯಾರೆಲ್ಲ ಕರೆ ಮಾಡ್ತಾರೋ ಜಾಸ್ತಿ ಅಪ್ಸಕಲ್ಸ್ ಉಂಟು ಅಂತ ಅವ್ರಿಗೆ ಜಾಸ್ತಿನೇ ಅಪ್ಸ್ಟಕಲ್ಸ್ ಇದೆ ರಾಹು ಮುಖಾಂತರ ತೊಂದರೆ ಕ್ರಿಯೇಟ್ ಆಗುತ್ತೆ ಯಾಕಂದರೆ ನಾಗರ ಪಂಚಮಿ ರಾಹುನ ನಗ ರಾ ರಾಹುವಿನ ಎನರ್ಜಿ ಉಂಟು ಹೈ ಲೆವೆಲಲ್ಲಿ ಅಲ್ಲಿ ಉಂಟು ಈಗ ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ ರೈಟ್ ತಾನೆ ಅದರಲ್ಲೂ ಕೂಡ ಜಾತಕದಲ್ಲಿ ರಾಹು ಮಹಾರಾಜ ಕುಜನ್ ಜೊತೆಗೆ ಮೇಷ ಮೇಷರಾಶಿಯಲ್ಲಿದ್ದಾನೆ ಅಗ್ನಿ ತತ್ವದ ರಾಶಿಯಲ್ಲಿದ್ದಾನೆ ಕುಜನ ಜೊತೆಗೆ ಅಂಗಾರ ಅಂದ್ರೆ ಕುಜನ್ ಜೊತೆಗೆ ರಾಹು ಸೇರ್ಕೊಂಡಿದ್ದಾನೆ ಅಂಗಾರಕ ದೋಷ ಆಲ್ರೆಡಿ ಬಂದ್ಬಿಟ್ಟಿದೆ ಅದರ ಜೊತೆಗೆ ಇಬ್ಬರು ಕೂಡ ಟ್ವೆಂಟಿ ಫೋರ್ ಡಿಗ್ರಿಯಲ್ಲಿದ್ದಾರೆ ರೈಟ್ ತಾನೆ ಡಿಗ್ರಿಗೆ ಬಹಳ ಹತ್ತಿರದಲ್ಲಿದ್ದಾರೆ ಕಂಜೆಕ್ಷನ್ ನವಾಂಶದಲ್ಲಿ ಕೂಡ ವೃಶ್ಚಿಕ ನವಾಂಶವನ್ನು ಪಡ್ಕೊಂಡಿದ್ದಾರೆ ಇಬ್ಬರು ಕೂಡ ಅದಕ್ಕೋಸ್ಕರ ಸ್ವಲ್ಪ ತೊಂದರೆಗಳು ಇದ್ದೇ ಇರ್ತವೆ ಅಂತ ಹೇಳ್ತೇನೆ ಅದರ ಆ ರಾಹು ಮಹಾರಾಜನಿಗೆ ವಿಶೇಷವಾದ ಪ್ಲಸ್ ಪಾಯಿಂಟ್ ಏನಂದ್ರೆ ರಾಹುವಿನ ಹಿಂದ್ಗಡೆ ಅಂದ್ರೆ ರಾಶಿಯಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ ಅದಕ್ಕೆ ಓಕೆ ಅಂತ ಹೇಳ್ಬೋದು ಅಂದ್ರೆ ದೊಡ್ಡ ಮಟ್ಟಿಗೆ ಏನೋ ಸಮಸ್ಯೆ ಆಗಬೇಕು ಆ ಸಮಸ್ಯೆ ಎಲ್ಲೋ ಒಂದು ಕಡೆ ಗುರುವಿನ ಕೃಪೆಯಿಂದಾಗಿ ಅದು ಒಂದು ಕಡೆ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಸಮಸ್ಯೆ ಬಾರದೆ ಹೋಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಗ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಓಕೆ ಸೊ ಅದರ ಜೊತೆಗೆ ರಾಹು ಬಗ್ಗೆ ಮಾತಾಡಿದೆ ಕಂಟಿನ್ಯೂ ಮಾಡ್ತಾನೆ ಓಕೆ ಗೊತ್ತಾಯ್ತೀಗ ರಾಹು ಅಂದರೆ ಏನು ಅಂತ ಹಾಗಾದರೆ ರಾಹು ಬಂದು ವೆಲ್ ಆತ ತುಂಬಾ ಪ್ಲಾನಿಂಗ್ ಮಾಡುವಂಥ ಪ್ಲಾನೆಟ್ಸ್ ಅಂತ ಕರಿತೇವೆ ಥಾಟ್ಸನ್ನು ಜನ್ರೇಟ್ ಮಾಡುವಂಥ ಪ್ಲಾನಿಂಗ್ ಅಂತ ಕರೆ ಆ ಪ್ಲಾನೆಟ್ಸ್ ಅಂತ ಕರಿತೇವೆ ರಾಹು ಎಲ್ಲಿದ್ದಾನೋ ಅಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರ್ತದೆ ರಾಹು ಎಲ್ಲಿದ್ದಾನೋ ಅಲ್ಲಿ ಎಕ್ಸ್ಪೋಸ್ ಮಾಡಿಬಿಡ್ತಾನ ವಿಶೇಷ ರೀತಿಯಲ್ಲಿ ಅದರ ಜೊತೆಗೆ ನೆನ್ಪಿಟ್ಕೊಳ್ಳಿ ಈ ಕೇತು ಅಂತ ಏನಿರ್ತಾನೆ ಕೇತು ಮಹಾರಾಜ ಅದು ಏನಂತರು ಅದು ನಿಮಗೆ ರಾಹು ಅಟ್ಯಾಚ್ಮೆಂಟ್ ಆದರೆ ಕೇತು ಮಹಾರಾಜ ಡಿಟ್ಯಾಚ್ಮೆಂಟ್ ರೈಟಾ ಇದು ಕೇತು ಡಿಟ್ಯಾಚ್ಮೆಂಟ್ ಆಯಿತು ರಾಹು ಅಟ್ಯಾಚ್ ಡಿಟ್ಯಾಚ್ಮೆಂಟ್ ಅಂದರು ಕೇತು ಎಲ್ಲಿದ್ದಾನೋ ಅಲ್ಲಿ ನಿಮಗೆ ಏನೂ ಸಿಗದೆ ಹೋಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅವಾಗ ಕೇತು ಒಟ್ಟು ಒಂಟಿಯಾಗಿದ್ದಾನೆ ಯಾರು ಆತನ ಜೊತೆಗೆ ಇಲ್ಲ ಅಂದಾಗ ಏನಾಗುತ್ತೆ ಕೇತುವಿನಿಂದ ಡಿಟ್ಯಾಚ್ಮೆಂಟ್ ಆಗುತ್ತೆ ಯಾವುದು ಕೂಡ ಸಿಗದೆ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಇದು ವಿಚಾರವಾಗಿರ್ತದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ರೈತನೇ ಆನಂತರ ಕೇತು ಅಲ್ಲಿ ತುಂಬಾ ಆಸೆ ಪಡುವ ಹಾಗೆ ಕೂಡ ಇಲ್ಲ ಅದು ಅದು ಬೇಕೇ ಬೇಕಿದ್ದು ಯಾಕಂದ್ರೆ ಕೇತು ಕೊಡುವುದೇ ಇಲ್ಲ ಅದನ್ನು ಕೇತು ಏನಿದ್ರು ಕೂಡ ಏನು ಮಾಡ್ತಾನೆ ಇನ್ನರ್ ಲೆವೆಲಲ್ಲಿ ನಿಮಗೆ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಬೇಕಾಗಿ ಆತ ಒಂಥರ ನಿಮಗೆ ಆ ಭಾವನೆಗಳನ್ನು ಕ್ರಿಯೇಟ್ ಮಾಡಿ ಅಧ್ಯಾತ್ಮದಲ್ಲಿ ಹೋಗುವ ಅಂದರೆ ಅವ್ನಿಗೆ ಏನಾಗುತ್ತೆ ಅವನಿಗೆ ಹೆಚ್ಚಾಗಿ ನಾಲೆಜನ್ನು ತಿಳ್ಕೊಳ್ಬೇಕು ಅನ್ನುವಂತಹ ತೀವ್ರ ಆಸೆ ಇರ್ತದೆ ಕೇತುವಿಗೆ ಸಂಬಂಧಪಟ್ಟಂತೆ ನೀವು ಗಣಪತಿ ದೇವರ ಕಥೆಯನ್ನು ಕೇಳಿರ್ಬೋದು ಗಣಪತಿ ಅಲ್ವಾ ಸೊ ಗಣಪತಿಯನ್ನು ಕೇತುವಿಗೆ ಹೋಲಿಸಿದ್ದಾರೆ ಯಾಕೆ ಹೋಲಿಸಿದ್ದಾರೆ ಆ ಯಾವಾಗ ಗಣಪತಿ ತನ್ನ ತಂದೆಯ ಜೊತೆಗೆ ಜಗಳ ಮಾಡಿಕೊಂಡು ಹೋಗ್ತಾನೆ ಆಗ ತಂದೆ ಅವನ ಶಿರವನ್ನು ಛೇದನೆ ಮಾಡ್ತಾನೆ ಗಣಪತಿಯ ಆನಂತರ ಗಣಪತಿಗೆ ಉತ್ತರ ದಿಕ್ಕಿನಲ್ಲಿ ಉತ್ತರ ದಿಕ್ಕು ಅದು ರಿಲೇಟೆಡ್ ಟು ಬುಧ ಬುಧನಿಗೆ ಸಂಬಂಧಪಟ್ಟದ್ದು ಬುಧ ಅಂದರೆ ಬುದ್ಧಿಕಾರಕ ರೈಟ್ ತಾನೆ ಬುದ್ಧಿಕಾರಕ ಜ್ಞಾನಕಾರಕ ಬುಧ ರೈಟಾ ಹಾಗಾದರೆ ಬುದ್ಧಿಕಾರಕ ಬುಧನ ಜಾಗ ಅಂದರೆ ಉತ್ತರದ ಭಾಗ ಅಲ್ಲಿ ಮಲಗಿದ್ದ ಆನೆಯ ತಲೆಯನ್ನು ತಂದು ಮಗನಿಗೆ ಅಟ್ಯಾಚ್ ಮಾಡಿ ಅಂತ ಹೇಳಿದ್ದಾನೆ ರೈಟ್ ತಾನೆ ಅದೇ ರೀತಿ ಮಾಡಿದ್ದಾರೆ ಕೂಡ ಅದರ ಅರ್ಥ ಏನು ಎಲ್ಲಿ ಕೇತು ಮಹಾರಾಜ ಇರ್ತಾನೋ ಅಲ್ಲಿ ನೀವು ನಾಲೆಜನ್ನು ಬೆಳೆಸ್ಕೊಳ್ಬೇಕಂತ ಉಂಟು ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕಂತ ಉಂಟು ಯಾಕಂದರೆ ಅವನಿಗೆ ಅದು ಬಹಳ ಇಷ್ಟ ಯಾಕಂದರೆ ಈ ಪಾರ್ಟಿ ಇಲ್ಲ ಬುದ್ಧಿನೇ ಇಲ್ಲ ಅಂತ ಪರಿಸ್ಥಿತಿ ಇರ್ತದೆ ಅದಕ್ಕೋಸ್ಕರ ಆತ ಅಲ್ಲಿ ಏನು ಮಾಡ್ತಾನೆ ತುಂಬ ನಾಲೆಜನ್ನು ಗಳಿಸ್ಕೊಳಿಕೆ ಪ್ರಯತ್ನ ಮಾಡ್ತಾನೆ ಒಂದು ವೇಳೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ನಾಲೆಜನ್ನು ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇ ಅದರಲ್ಲಿ ಕೇತು ಮಹಾರಾಜನಿಂದ ಅದೇನು ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗ್ಬಿಟ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಏನಾಗುತ್ತೆ ನಿಮಗೆ ಇಂಟರ್ನಲ್ ಪ್ರಾಬ್ಲಮ್ ಕೊಡ್ತಾನೆ ಶರೀರದ ಒಳಗೆ ಪ್ರಾಬ್ಲಮ್ ಕೊಡ್ತಾನೆ ಅದು ಪ್ರಾಬ್ಲಮ್ ಆ ರೀತಿಯ ಕೊಡ್ತಾನೆ ಅದು ಕ್ಯಾನ್ಸರ್ನಂತಹ ಕೆಲವು ಆರೋಗ್ಯದ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಬರ್ಬೋದು ಅದು ಫೈಂಡ್ ಔಟ್ ಕೂಡ ಆಗಲ್ಲ ಎಂಡ್ ಮೂಮೆಂಟ್ ಬಂದಾಗ ಫೈಂಡ್ ಔಟ್ ಅಲ್ವಾ ಇನ್ನೇ ಇನ್ನೇನಪ್ಪ ಇದು ಬಂದು ತುಂಬ ಸಮಯ ಆಯಿತು ಇಸ್ಟೋರಿ ಗೊತ್ತೇ ಆಗಲಿಲ್ಲ ಈಗ ಗೊತ್ತಾಯಿತು ಇನ್ನೇನೊಂದು ಐದು ದಿನ ಬದುಕ್ ಬದುಕ್ತಾರೆ ಹತ್ತು ದಿನ ಬದುಕ್ತಾರೆ ಅಂತ ಹೇಳ್ತಾರಲ್ವ ಇದೆಲ್ಲವೂ ಕೂಡ ಕೇತುವಿನ ರೀಪ್ರೆಸೆಂಟೇಷನ್ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ಯಾರೆಲ್ಲ ಕೇತುವಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಒಂದು ಆಧ್ಯಾತ್ಮದಲ್ಲಿ ಹೋಗ್ತಾರೆ ಒಂದು ಆಧ್ಯಾತ್ಮದಲ್ಲಿ ಸಾಕ್ತಾರೆ ಆಗೇನಾಗುತ್ತೆ ಎಲ್ಲ ರೀತಿಯಲ್ಲಿ ಕೂಡ ರಿಸಲ್ಟ್ ಬದಿಗೆ ಸ್ಟಾರ್ಟ್ ಆಗಿದೆ ಅತ್ಯುತ್ತಮ ರೀತಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಇಲ್ಲಾಂದ್ರೆ ಕೇತು ಮಹಾರಾಜ ಬಾಲ ತುಂಬಾ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಅದಕ್ಕೋಸ್ಕರ ಕೇತು ದಶ ನಡೆದಾಗ ನಿಮಗೆ ದೊಡ್ಡ ಮಟ್ಟಿನ ರಿಸಲ್ಟ್ ಅಲ್ಲಿ ಅಂತೂ ನಿಮಗೆ ಬರುವುದಿಲ್ಲ ಕೇತು ಯಾಕಂದ್ರೆ ಕೇತು ಏನು ಮಾಡ್ತಾನೆ ತುಂಬಾ ಆಧ್ಯಾತ್ಮಲ್ಲಿ ಹೋಗಪ್ಪ ಚೆನ್ನಾಗಿರಪ್ಪ ಅಂತ ಹೇಳಿಕೊಡ್ತಾನೆ ಜೊತೆಗೆ ನಿಮಗೆ ಒಂದಷ್ಟು ಕಷ್ಟಗಳನ್ನು ಕೊಡ್ತಾನೆ ಅಧ್ಯಾತ್ಮೇಲೆ ಹೋದರೆ ಕಷ್ಟ ಇರಲ್ಲ ಆದ್ಯಾತ್ಮೇಲೆ ಹೋಗಿಲ್ಲ ಅಂದರೆ ನಿಮಗೆ ಆರೋಗ್ಯದ ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ನಮ್ಮ ಜಾತಕದಲ್ಲಿ ದಶಾಭುಕ್ತಿಯಲ್ಲಿ ನೋಡ್ದು ನೋ ನೋಡ್ಲಿಕ್ಕೆ ಹೋದಾಗ ಕೇತು ದಶೆ ಮುಗಿದ ನಂತರ ಶುಕ್ರ ದಶೆ ಬರುತ್ತೆ ಅದು ಕನ್ಫರ್ಟ್ ಓಕೆನಾ ಅದೇ ರೀತಿ ರಾಹು ದಶೆ ಮುಗಿದ ನಂತರ ಗುರುವಿನ ದಶೆ ಬರುತ್ತೆ ಶುಕ್ರ ಮತ್ತು ಗುರು ಯಾರು ಶುಕ್ರ ಮತ್ತು ಗುರು ಇಬ್ಬರು ಕೂಡ ರಾಜರು ಒಬ್ಬ ದೈತ್ಯರ ರಾಜ ಒಬ್ಬ ದೇವತೆಗಳ ರಾಜ ಅದಕ್ಕೋಸ್ಕರ ಕೇತು ದಶೆ ಮುಗಿದ ನಂತರ ಶುಕ್ರ ಸ್ಟಾರ್ಟ್ ರಾಹು ದಶೆ ಮುಗಿದ ನಂತರ ಗುರು ದಶೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದು ನಿಮಗೆ ಸ್ಯಾಟಿಸ್ಫೈ ಕೊಡಬೇಕಾಗುತ್ತೆ ಅಷ್ಟೊರೆಗೆ ನಿಮ್ಮನ್ನು ಅದು ಗೋಳ ಇದುಕೊಂಡಾಗಿದೆ ಪ್ರಾಬ್ಲಮ್ ಆಗಿದೆ ನಿಮಗೆ ನಾಲೆಜನ್ನು ಕೊಡಬೇಕಾಗುತ್ತೆ ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಆ ದಶೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ರಾಹು ಅಂದರೆ ವಿಶೇಷವಾಗಿ ನಿಮ್ಮ ಈ ಪಾಟಲ್ಲಿ ಸಹಸ್ರಾರ ಚಕ್ರದಲ್ಲಿ ಚಕ್ರದಲ್ಲಿ ರಾಹುವಿನ ಒಂದು ನೆಲೆ ಇರ್ತದೆ ಅದೇ ರೀತಿ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಅಂದರೆ ಕೆಳಗಡೆ ಇರುವಂತಹ ಮೂಲಾಧಾರ ಚಕ್ರ ನಮ್ಮ ಸ್ವಂಟದ ಕೆಳಗಿರುವಂಥ ಮೂಲಾಧಾರ ಚಕ್ರ ಅಂತ ಅಂತೇನು ಅಲ್ಲಿ ಕೇತುವಿನ ಉಪಸ್ಥಿತಿ ಇರ್ತದೆ ಅಲ್ಲಿ ಕೇತು ಇಲ್ಲಿ ರಾಹು ಇಲ್ಲಿ ಏನು ಮಾಡ್ತಾನೆ ರಾಹು ಏನು ಮಾಡ್ತಾನೆ ನಿಮಗೆ ಕಾಸ್ಮಿಕ್ ಎನರ್ಜಿ ಮುಖಾಂತರ ನಿಮ್ಮಲ್ಲಿ ಥಾಟ್ಸನ್ನು ಜನ್ರೇಟ್ ಮಾಡ್ತಾನೆ ನಿಮ್ಮಲ್ಲಿ ಯೋಚನೆಗಳನ್ನು ಯೋಜನೆ ಯೋಚನೆಗಳು ಯೋಜನೆಗಳು ಮತ್ತು ಥಾಟ್ಸ್ ಅಂದರೆ ಅದೇನು ಯೋಚನೆ ಮಾಡ್ತಿರೋ ದಿನಕ್ಕೆ ಅದೆಲ್ಲವೂ ಕೂಡ ರಾಹು ಜನರೇಟ್ ಮಾಡ್ತಾನೆ ಅದೇ ರೀತಿ ಕೇತು ಏನು ಮಾಡ್ತಾನೆ ಭೂಮಿಯಿಂದ ಎನರ್ಜಿಯನ್ನು ಪಡ್ಕೊತೀವಿ

ಇದು ಓಕೆ ಕರೆ ಕಟ್ಟಾಗಿದೆ ಸೊ ಏನಾಗುತ್ತೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ರಾಹು ಮಹಾರಾಜ ರಾಹು ಮಹಾರಾಜ ಈ ಪಾಟಲ್ಲೇ ನಿಮ್ಮ ತಲೆ ಈ ಚಕ್ರದಲ್ಲಿ ರಾಹುವಿನ ಒಂದು ಪಾಟ್ ಇರ್ತದೆ ಅಲ್ಲಿ ಆ ಥಾಟ್ಸ್ಗಳನ್ನು ಜನರೇಟ್ ಮಾಡ್ತಾನೆ ನಿಮಗೆ ಗೊತ್ತಿರಬೇಕು ದಿನಕ್ಕೆ ಅರುವತ್ತು ಸಾವಿರ ಥಾಟ್ಸ್ ಜನರೇಟ್ ಆಗುತ್ತೆ ಓಕೆನಾ ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥ ಅರುವತ್ತು ಸಾವಿರ ಥಾಟ್ಸ್ ಅರವತ್ತು ಸಾವಿರ ಥಾಟ್ಸಿಗೂ ಮೂಲ ಕಾರಣ ರಾಹುನೇ ಆಗಿರ್ತಾನೆ ಅದಕ್ಕೋಸ್ಕರ ರಾಹು ಚೆನ್ನಾಗಿದ್ದಾನೆ ನಿಮ್ಮ ಜಾತದಲ್ಲಿ ರಾಹು ಚೆನ್ನಾಗಿದ್ದಾನೆ ರಾಹುಗೆ ಬೇಕಂತ ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ ಅಂದಾಗ ಆ ಥಾಟ್ಸು ಜನ್ರೇಟ್ ಆಗ್ತೊಂಡು ಅದು ಅತ್ಯುತ್ತಮ ರೀತಿಯಲ್ಲಿ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಥಾಟ್ಸ್ಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಥಾಟ್ಸು ಜನ್ರೇಟ್ ಆಗುತ್ತೆ ಅದನ್ನೇ ನೀವು ಇಟ್ಕೊಂಡು ಹೋಗ್ತೀರಾ ಒಳ್ಳೊಳ್ಳೆ ಪ್ಲಾನಿಂಗ್ ಮಾಡ್ತೀರಾ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಒಂದು ವೇಳೆ ರಾಹು ಸರಿ ಇಲ್ಲ ನಿಮ್ಮ ಆಹಾರ ಪದ್ಧತಿ ಸರಿ ಇಲ್ಲ ನಿಮ್ಮ ಸಂಗತಿ ಸರಿ ಇಲ್ಲ ಸಂಗತಿ ಅಂದರೆ ಯಾರ ಜೊತೆ ಬೇರೆ ಅದು ಸರಿ ಇಲ್ಲ ಅಥವಾ ಯಾವಾಗಲೂ ಸುಳ್ಳು ಹೇಳೋದೇ ನಿಮ್ಮ ಕ ಕೆಲಸ ಆಯಿತು ಸುಳ್ಳು ಸುಳ್ಳೇ ಮಾತಾಡ್ತೀರಾ ಸುಳ್ಳು ಸುಳ್ಳೇ ಹೇಳ್ತೀರಾ ವಂಚನೆ ಮಾಡಲಿಕ್ಕೆ ನೋಡ್ತೀರಾ ಆಗ ಇಲ್ಲಿ ಬ್ಯಾಡ್ ಥಾಟ್ಸ್ ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗೇನಾಗುತ್ತೆ ಬ್ಯಾಡಾಗಿ ಕೆಲಸ ಮಾಡ್ತೀರಾ ಲೈಫಲ್ಲಿ ತಿಂತೀರಾ ರಾಹು ಬಿಡ್ತಾ ನಿಮ್ಮನ್ನು ಖಂಡಿತ ಬಿಡಲ್ಲ ಓ ಇಂಥ ಪರಿಸ್ಥಿತಿ ರೈಟ್ ತಾನೇ ಓಕೆ ಇದು ಅರ್ಥ ಮಾಡ್ಕೊಡ್ಬೇಕು ಅದಕ್ಕೋಸ್ಕರ ಜಾತಕದಲ್ಲಿ ನೋಡ್ಕೊಳ್ಳಿ ಜಾತಕದಲ್ಲಿ ಬುಧ ಮತ್ತು ರಾಹು ಇಂಟರ್ ಕನೆಕ್ಟೆಡ್ ಪ್ಲಾನೆಟ್ ರೈಟಾ ಬುಧ ಮತ್ತು ರಾಹು ಯಾವಾಗ ಬುಧ ಚೆನ್ನಾಗಿರ್ತಾನೆ ರಾಹು ಆಟೋಮೆಟಿಕ್ಲಿ ಚೆನ್ನಾಗಿರ್ತಾನೆ ರೈಟ್ ಯಾಕಂದರೆ ಬುಧ ಅಂದರೆ ಕಾನ್ಷಿಯಸ್ ಮೈಂಡ್ ಓಕೆನಾ ರಾಹು ಥಾಟ್ಸನ್ನು ಜನ್ರೇಟ್ ಮಾಡ್ತಾನೆ ಅಲ್ಲಿಂದ ಎಲ್ಲ ಪಿಕ್ ಮಾಡಿ ಆ ಬುಧ ಏನು ಮಾಡ್ತಾನೆ ಅದನ್ನು ಜಡ್ಜ್ ಮಾಡ್ತಾನೆ ಏನು ಈ ಥಾಟ್ಸನ್ನು ಇಟ್ಕೊಳ್ಬೇಕಾ ಬೇಡವಾ ಬೇಕಾ ಬೇಡವಾ ಆಗುತ್ತಾ ಇಲ್ವಾ ಒಳ್ಳೇದ ಕೆಟ್ಟದ ಈ ರೀತಿಯಾಗಿ ಏನು ಮಾಡ್ತಾನೆ ಆ ಥಾಟ್ಸನ್ನು ಇಟ್ಟುಕೊಂಡು ಆತ ಅದನ್ನು ಜಡ್ಜ್ ಮಾಡ್ತಾನೆ ಬುಧ ಆತನಲ್ಲಿ ಡುವ್ಯಾಲಿಟಿ ಉಂಟು ಜಡ್ಜ್ ಮಾಡ್ತಾನೆ ಜಡ್ಜ್ ಮಾಡಿ ಒಂದು ವೇಳೆ ಬುಧ ಚೆನ್ನಾಗಿದ್ದರೆ ಒಳ್ಳೆ ಥಾಟ್ಸನ್ನು ಇಟ್ಕೊಳ್ತಾನೆ ಬುಧನೂ ಚೆನ್ನಾಗಿಲ್ಲ ಅಂದಾಗ ಮತ್ತು ಬ್ಯಾಡ್ ಥಾಟ್ಸನ್ನು ಇಟ್ಕೊಳ್ತಾನೆ ಏನು ಮಾಡೋಕ್ಕಾಗಲ್ಲ ಆನಂತರ ಆ ಥಾಟ್ಗೆ ಬಲ ಕೊಡ್ತಾ ಕೊಡ್ತಾ ಏನಾಗುತ್ತೆ ಅದು ಸಬ್ಕಾನ್ಸಿಯಸ್ ಮೈಂಡಿಗೆ ಹೊಟ್ಟೋಗುತ್ತೆ ಸಬ್ಕಾನ್ಸಿಯಸ್ ಮೈಂಡ್ಗೆ ಹೊರಟೋದಾಗ ಏನಾಯಿತು ಅಲ್ಲಿ ಚಂದ್ರ ಮಹಾರಾಜ ಇದ್ದಾನೆ ಚಂದ್ರ ಏನು ಮಾಡ್ತಾನೆ ಅದನ್ನು ಮ್ಯಾನಿಫೆಸ್ಟೇಷನ್ಗೆ ತರ್ತಾನೆ ಇದು ವಿಚಾರ ಒಂದು ವಿಷಯ ಅಂತ ನೆನ್ಪಿಟ್ವಿ ಇವತ್ತು ಏನು ನಾಗರ ಪಂಚಮಿ ಇದೆ ಸೊ ನಾಗದೇವರಿಗೆ ನೀವೇನು ಹಾಲೆ ತಾನು ಹಾಕಿಸ್ತೀರ ರೈಟ್ ತಾನೆ ಸೊ ಅದರ ಅರ್ಥ ಏನಾದ್ರೂ ನಾಗದೇವರು ಕೂಲ್ ಆಗಿರಲಿ ಅಂತ ಯಾಕಂದ್ರೆ ನಾಗ ಅಂದ್ರೆ ಜಾತಕದಲ್ಲಿ ರಾಹು ಮಹಾರಾಜ ಎಫ್ಲೆಕ್ಷನ್ಗೆ ಒಳಗಾಗುವುದು ಅಂದ್ರೆ ತೊಂದರೆಗಳೊಳಗಾಗುವುದು ಅದು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಕುಜನ ಮುಖಾಂತರ ಕುಜ ಅಂದ್ರೆ ಅಗ್ನಿ ಅಗ್ನಿ ಅಂದರೆ ಹೀಟ್ ಅಲ್ವಾ ಹೀಟ್ ಜನರೇಟ್ ಆಗಿರ್ತದೆ ಹೀಟ್ ಜನರೇಟ್ ಆದಾಗ ಏನಾಗುತ್ತೆ ನಾಗದೇವರಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ನಿಮ್ಮ ಜಾತಕದಲ್ಲಿ ರಾಹು ಎಫ್ಲೆಕ್ಷನ್ಗೆ ಬಂದು ಬಿಡ್ತಾನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅದಕ್ಕೆ ನೀವು ಹಾಲನ್ನು ಮತ್ತೆ ನೀರನ್ನು ಎರದಾಗ ಏನಾಗುತ್ತೆ ಅದು ತಂಪಾಗುತ್ತೆ ಆಗ ರಾಹು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಅಲ್ಲಿಂದ ನಿವಾರಣೆ ಆಗ್ತವೆ ಒಂದು ಇಂಡಿಕೇಶನ್ ಐಟೇ ನಿರ್ತದ ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನ ಯಾವಾಗ ಈ ಥಿಯರಿಯನ್ನು ಅರ್ಥ ಮಾಡ್ಕೊಳ್ತೀರಾ ಆಗ ನೋಡಿ ನೀವು ಯಾವುದಕ್ಕೂ ಹೆದರುದಿಲ್ಲ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದಕ್ಕೆ ಹೆದರಲ್ಲ ನಿಮ್ಗೆ ಗೊತ್ತಾಗುತ್ತೆ ಥಿಯರಿ ಇಷ್ಟೇ ಈ ಥಿಯರಿ ಈ ಥಿಯರಿನ ಈ ರೀತಿಯಾಗಿ ಫಾಲೋ ಮಾಡಿ ನೋಡ್ತೇನೆ ನೋಡಪ್ಪ ಏನಾಗುತ್ತೆ ಸೊ ನೀವು ಗೆದ್ದು ಬಿಡ್ತೀರಾ ಇದು ವಿಚಾರ ಏನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದರೆ ಜಸ್ಟ್ ನಮಸ್ತೆ ನಾನ್ ಗೀತಾ ಅಂತ ನನ್ನ ಮಗಳ ಬಗ್ಗೆ ಕೇಳ್ಬೇಕಿ ಹೆಸರು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಿನಾಂಕ ಹದಿನಾರು ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರು ನಕ್ಷತ್ರ ರೇಖಾ ಹೆಸರು ಅವಳು ಸಮಯ ಹೆಸರು ನಳಿನ ಅಂತ ಕರಿತಿದೀವಳ ಅವಳಿಗೆ ಏನು ಬುದ್ಧಿ ಕಡಿಮೆ ಒಂದ್ ಸ್ವಲ್ಪ ಬುದ್ಧಿ ಮಂಚನೆ ಏನು ಮಾತಾಡಲ್ಲ ಇಪ್ಪತ್ತೊಂಬತ್ತು ರನ್ನಿಂಗ್ ನಡೀತಾ ಐತೆ ದಯವಿಟ್ಟು ಈ ಜಾತಕ ನಾನು ಮೊದಲೇ ಹೇಳಿದ್ದೇನಮ್ಮ ಯಾಕಂದ್ರೆ ಇವತ್ತು ನಾಗರ ಪಂಚಮಿ ರಾಹು ಆಕ್ಟಿವ್ ಆಗಿರ್ತಾನೆ ಜಾತಕದಲ್ಲಿ ಖಂಡಿತವಾಗಿ ರಾಹು ಕೆಟ್ಟೋಗಿರ್ತಾನಮ್ಮ ದಯವಿಟ್ಟು ಯಾರಾದರೂ ಒಳ್ಳೆ ವಾಸ್ತು ವಾಸ್ತುರಲ್ಲ ಒಳ್ಳೆ ವಾಸ್ತು ಅಂಜರ ಮನೆಗೆ ಕರ್ಸ್ಕೊಂಡು ಬಂದು ಮೊದಲು ವಾಸ್ತು ಪ್ರಿಪೇರ್ ಮಾಡ್ಸಿಮಾ ಒಂದನೇ ವಿಚಾರ ಎರಡನೇ ವಿಚಾರ ಅವರಿಗೆ ರಾಹುನಿಂದ ದೋಷ ಇರೋದ್ರಿಂದ ಅಲ್ಲಿ ನಿಮ್ಮಲ್ಲಿ ಯಾರು ಇರ್ತಾರೆ ಒಳ್ಳೆ ಜ್ಯೋತಿಷ್ ಅವ್ರ ಹತ್ರ ಹೇಳಿ ಅದಕ್ಕೆ ಪರಿಹಾರ ಮಾಡಿಸ್ಕೊಳ್ಳಿಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರೀ ಸ್ಟಾರ್ಟ್ ಆಗುತ್ತಮ್ಮ ಅಲ್ಲಮ್ಮ ನಿಮ್ಮ ನಿಮ್ಮ ಮಾತನ್ನು ಕೇಳಿದಾಗ ಹಾಗೆ ಅಂತ ಅನಿಸ್ತದೆ ಯಾಕಂದರೆ ಯಾವುದನ್ನು ಸುಸೂತ್ರವಾಗಿ ಅಂತೂ ಹೇಳಲಿಲ್ಲ ನೀವು ರೈಟ್ ಎಲ್ಲ ಉಲ್ಟಾಪಲ್ಟಾ ಮೊದಲು ಸಮಯ ಹೇಳಿದ್ರಿ ನಂತರ ಡೇಟ್ ಹೇಳಿದ್ರಿ ನಂತರ ನಕ್ಷತ್ರ ಹೇಳಿದ್ರಿ ನಂತರ ಹೆಸರು ಹೇಳಿದ್ರಿ ಇದೆಲ್ಲರೂ ಅಲ್ವಾ ಎಲ್ಲ ಉಲ್ಟಾಬಾರ್ದು ಲೈಫ್ ಅವ್ರದ್ದು ಕೂಡ ಉಲ್ಟಾಪಲ್ಟ ಲೈಫ್ ಅಂತಲೇ ಇಂಡಿಕೇಶನ್ ಅಮ್ಮ ದಯವಿಟ್ಟು ಯಾರಾದರೂ ತುಂಬ ಎಕ್ಸ್ಪರ್ಟ್ ಜ್ಯೋತಿಷ್ ಯಾರಿದ್ರೆ ಅವ್ರತ್ರ ಹೋಗಿ ಆ ನನಗೆ ಒಂದಂತೂ ಉಂಟು ಅವರಿಗೆ ನಾಗನ ದೋಷ ಪರಿಹಾರ ಆದರೆ ಡೆಫಿನೆಟ್ ಆಗಿ ಅವರಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಇಂಡಿಕೇಷನ್ ಉಂಟಮ್ಮ ದಯವಿಟ್ಟು ಅದನ್ನು ಫಾಲೋ ಮಾಡಿ ಮಾಡಿಮ ಒಳ್ಳೆದಾಗ್ಲಿತಾಯಿ ರೈಟಾ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ ತುಂಬ ತುಂಬ ಧನ್ಯವಾದಗಳಮ್ಮ ಅದು ಹೆಂಗೆ ಅದು ಹೇಗೆ ಸೊ ನನ್ನಲ್ಲಿಗೆ ಬನ್ನಿ ನಾನು ಹೇಳಿಕೊಡ್ತೇನೆ ಅದು ಹೆಂಗೆ ನಾನು ನಿಮ್ಮ ಜಾತಕನೇ ಹಾಕಿಲ್ಲ ತಾನೆ ಯಾಕಂದರೆ ಆ ಸಮಯನೇ ಸರಿ ಹೇಳಲಿಲ್ಲ ನನಗೆ ಅಂಥ ಪರಿಸ್ಥಿತಿ ಅಲ್ವಾ ಯಾವುದು ಬೇಕಾ ನೀವು ಮಾತಾಡಿದ್ರಲ್ಲಿ ಗೊತ್ತಾಗುತ್ತೆ ನಿಮ್ಮ ಮಕ್ಳು ಹೇಗಿರ್ತಾರೆ ಏನಿರ್ತಾರೆ ಎಲ್ಲ ಕೂಡ ಹೈಟ್ ಆಗೋಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ವಿಶೇಷವಾಗಿ ನೋಡಿ ಇಂಥದ್ದೆಲ್ಲ ಇರ್ತದಲ್ವ ಅವಳಿಗೆ ಬುದ್ಧಿ ಸರಿ ಇಲ್ಲ ಅದು ಸರಿ ತೋ ಇದು ರಾಹುವಿನ ಪ್ರಾಬ್ಲಮ್ ಬುದ್ಧಿ ಸರಿ ಇಲ್ಲ ರಾಹುನ ಈಗ ಒಬ್ಬ ಹುಚ್ಚ ತಿರುಗ್ತಾ ಇರ್ತಾನೆ ಅಂದಾಗ ಅದು ಟೋಟಲಿ ರಾಹುವಿನ ಪ್ರಾಬ್ಲಮ್ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅವನಿಗೆ ರಾಹು ಸರಿಯಾದ ಜಾಗದಲ್ಲಿ ಇಲ್ಲ ಮತ್ತು ರಾಹು ಒಂದು ಕಡೆ ಚಂದ್ರನಿಂದ ಯಾವ ಸೂರ್ಯನಿಂದ ಎಲ್ಲೊಂದು ಕಡೆ ಮಂಗಳಿಂದ ಪೀಡಿತನಾಗಿರ್ತಾನೆ ಆನಂತರ ಅವರ ಪೂರ್ವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದಾರೆ ಅದನ್ನು ಹೊತ್ಕೊಂಡೇ ಬಂದಿರ್ತಾರೆ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿರುತ್ತೆ ಅದಕ್ಕೋಸ್ಕರ ರಾಹುಗೆ ಸಂಬಂಧಪಟ್ಟಂತೆ ಒಂದೇದಾಗಿ ಮನೆಯಲ್ಲಿ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದ ಭಾಗ ಸರಿ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಮೆಡಿಟೇಷನ್ ಮಾಡೋದು ಅತ್ಯುತ್ತಮವಾದ ಪರಿಹಾರ ಆಗುತ್ತೆ ನಿಮಗೆ ಬೆಳಿಗ್ಗೆ ಮತ್ತೆ ಸಂಜೆ ಅರ್ಧ ಗಂಟೆ ಮೆಡಿಟೇಷನ್ ಬೆಳಿಗ್ಗೆ ಸುಮ್ಮನೆ ಕೂತ್ಕೊಂಡು ಉಸಿರಿನ ಮೇಲೆ ಗಮನವನ್ನು ಸುಮ್ಮನೆ ಇರೋದು ಯಾವುದೇ ಥಾಟ್ಸ್ ಬರಬಾರದು ಸುಮ್ಮನೆ ಥಾಟ್ಸ್ ಹಾಗೆ ಕಂಟ್ರೋಲ್ ಮಾಡ್ತದೆ ಮನಸ್ಸು ಓಡಾ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ರೈಟ್ ಇದನ್ನ ಉಸಿರನ್ನ ನೋಡ್ತಾ ಇರಬೇಕು ಅರ್ಧ ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ಯಾವಾಗ ಮೈಂಡ್ ಕೂಲ್ ಆಗುತ್ತಲ್ಲ ರಾಹು ಏನು ಕೂಡ ಅದನ್ನೆಲ್ಲೂ ಇವತ್ತು ಕೂಲ್ ಮಾಡ್ತಾ ಇರೋದು ರೈಟ್ ಹಾಗೆ ಹಾಲಾಗಿ ಕೂಲ್ ಮಾಡ್ತೀರಾ ಇಲ್ಲಿ ಮೆಡಿಟೇಷನ್ ಮಾಡಿ ಕೂಲ್ ಮಾಡಬೇಕಾಗುತ್ತೆ ಮೆಡಿಟೇಷನ್ ಮಾಡಿ ಪಾಟನ್ನು ಕೂಲ್ ಇಟ್ಕೊಳ್ಬೇಕಾಗುತ್ತೆ ಅದನ್ನು ಇಟ್ಕೊಂಡಾಗ ರಾಹುನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಅದು ಒಂದೆರಡು ಪರ್ಸೆಂಟ್ ಅದು ಖಂಡಿತ ಅಲ್ಲ ನೋಡಿ ನೀವು ರಾಹು ಶಾಂತಿ ಅಲ್ವಾ ನಾಗದೇವರಿಗೆ ಏನು ಮಾಡ್ತೀರಾ ಪೂಜೆ ಮಾಡ್ತೀರಾ ರಾಹು ಶಾಂತಿ ಮಾಡ್ತೀರಾ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಅಥವಾ ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಕಾಳಹಸ್ತಿಗೂ ನೀವು ಎಲ್ಲಿ ಬೇಕಾದರೂ ಹೋಗಿ ಅಂತ ಹೇಳ್ತೇನೆ ಪರವಾಗಿಲ್ಲ ಬಟ್ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮೆಡಿಟೇಷನ್ ಮಾಡೋದುಂಟಲ್ವಾ ರಾಹುಗೆ ನೀವು ಮಾಡಬಲ್ಲ ಅಂತ ದೊಡ್ಡ ಮಟ್ಟಿಗೆ ಒಂದು ಅದು ಅದರ ಒಂದು ರೆಮಿಡಿ ಓಕೆ ಸೊ ಇದು ಬಹಳ ವಿಶೇಷ ಯಾಕಂದ್ರೆ ರಾಹು ಅಂದ್ರೆ ಧ್ಯಾನ ಅಂತ ಧ್ಯಾನ ಓಕೆ ನಾಗದೇವರಿಗೆ ಧ್ಯಾನ ಓಕೆ ಆ ಧ್ಯಾನ ಮಾಡ್ತಾ ಕೂತಾಗ ನೀವು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗಿದೆ ಅಂದರೆ ಅಲೆ ಅಂದರೆ ಗುರುವಿನ ಸ್ಥಿತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುವಿನ ಸ್ಥಿತಿ ಬರುತ್ತೆ ಕೇತುವಿನ ಸ್ಥಿತಿನೂ ಬರುತ್ತೆ ರಾಹುನ ರಾಹು ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೇನೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರಾದರೂ ಕೂಡ ಯಾಕಂದರೆ ನಿಮ್ಮ ಮನಸ್ಸು ಯಾವಾಗ ಪ್ರಕ್ಷುಬ್ಧ ರೀತಿಯಲ್ಲಿ ಕೆಲಸ ಮಾಡುತ್ತೆ ಪ್ರಕ್ಷುಬ್ಧವಾಗುತ್ತೆ ಅಲ್ವಾ ಸಮುದ್ರದ ಅಲೆಗಳಂತೆ ಒಂದು ಕಡೆ ಬಿಕ್ರ ಬಿಕ್ರ ಅವ ಪ್ರಕ್ಷುಬ್ಧ ಎಲ್ಲೊಂದು ಕಡೆ ಸಮುದ್ರನೇ ಪ್ರಕ್ಷುಬ್ಧವಾಗಿರ ಆ ರೀತಿ ಆಗಿಬಿಡುತ್ತೆ ಅಂದಾಗ ನೀವು ಎಲ್ಲವೂ ಕೂಡ ಥಾಟ್ಸೇ ಚೇಂಜ್ ಆಯ್ತು ಈಗ ಎಲ್ಲ ರೀತಿಯಲ್ಲಿ ಕೂಡ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ ತೊಂದರೆಗಳಿಗೆ ಸ್ಟಾರ್ಟ್ ಮಾಡಿಬಿಟ್ರಿ ಸೈಕೋ ಥರ ವರ್ತನೆಗಳೇ ಸ್ಟಾರ್ಟ್ ಮಾಡಿಬಿಟ್ರಿ ಅಲ್ಲಿಂದ ಈಗ ಅದನ್ನೇ ಕೂಲ್ ಮಾಡಿದಾಗ ಏನಾಯ್ತು ಈಗ ಕೂಲ್ ಮಾಡಿದಾಗ ಇವತ್ತು ಹೇಗೆ ನೀವು ಹಾಲನ್ನು ಹಾಕಿ ಆ ಒಂದು ನಾಗದೇವರನ್ನು ಸಂತೃಪ್ತಗೊಳಿಸ್ತೀರಾ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಓಕೆನಾ ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ನೆನಪಿಟ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ನಿಮ್ಮ ಜಾಕ ರಾಹು ಮಹಾರಾಜ ಎಲ್ಲಿದ್ದಾನೆ ಆ್ಯಕ್ಚುಲಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ರಾಹು ಮಹಾರಾಜ ಎಲ್ಲಿದ್ದಾನೋ ಅಲ್ಲಿ ಗುರು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದಾನೆ ಅದಕ್ಕಿಂತ ದೊಡ್ಡ ಒಂದು ಭಾಗ್ಯ ಇಲ್ಲ ಅಂತ ಹೇಳ್ತೇನೆ ಗುರು ಯಾವಾಗ ಸಪ್ತಮದಿಂದ ನೋಡ್ತಾನೆ ಹಾಗೇನಾಯಿತು ಗುರು ಕೇತು ಜೊತೆಗೆ ಬಂದುಬಿಟ್ಟ ಸಪ್ತಮದಲ್ಲಿ ಸಪ್ತಮದ ದೃಷ್ಟಿಯಿಂದ ಗುರು ನೋಡಬೇಕಾದ್ರೆ ಕೇತು ಜೊತೆಗೆ ಗುರು ಬಂದ್ಬಿಟ್ಟ ಅಂತ ಅರ್ಥ ಇದು ಬಹಳ ಇಂಟ್ಯೂಷನ್ ಪವರನ್ನು ನಿಮಗೆ ಡೆವಲಪ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅಥವಾ ಗುರು ಐದನೇ ದೃಷ್ಟಿಯಿಂದ ನೋಡ್ತಾನೆ ಭಾಗ್ಯ ದೃಷ್ಟಿಯಿಂದ ನೋಡ್ತಾನೆ ಓಕೆ ಅಲ್ಲಿ ಅಮೃತ ಉಂಟು ಆಗ ರಾಹು ಕಂಟ್ರೋಲಿಗೆ ಅಂತೂ ಖಂಡಿತ ಬರ್ತಾನೆ ಓಕೆನಾ ಇದು ನಿಮ್ಮ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ಅದೇ ರೀತಿ ಎಣಿಸ್ಕೊಳ್ಳಿ ಲಗ್ನದಲ್ಲಿ ರಾಹು ಬಂದ್ಬಿಟ್ಟು ಏನಾಗುತ್ತೆ ನೋಡಿ ಇಷ್ಟಂತೂ ನೆನಪಿಟ್ಕೊಳ್ಬೇಕು ರಾಹು ಮಹಾರಾಜ ಎಲ್ಲಿ ಬರ್ತಾನೆ ರಾಹು ಮಹಾರಾಜ ಎಲ್ಲಿ ಬೇಕಾದ್ರೂ ಬಳಿ ಎಲ್ಲಿ ಬರ್ತಾನೆ ಅಲ್ಲಿ ಆತ ಎದ್ದು ಬಿಟ್ಟ ಅಂದಾಗ ಆತ ಮೊತ್ತ ಮೊದಲನೇ ಕೆಲಸ ಏನು ಮಾಡ್ತಾನೆ ಸೂರ್ಯನಿಗೆ ಗ್ರಹಣ ತಾಗಿಸ್ತಾರೆ ಆತ ಮಾಡೋ ಕೆಲಸ ಅದೇ ಆತನಿಗೆ ಸೂರ್ಯ ಅಂದರೆ ಆಗಲ್ಲ ಅದಕ್ಕೋಸ್ಕರ ಸೂರ್ಯನಿಗೆ ಮಾಡ್ತಾನೆ ಟೋಟಲಿ ಗ್ರಹಣ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕೋಸ್ಕರ ಯಾರಿಗೆಲ್ಲ ರಾಹು ದೇಶೆ ರಾಹು ಭುಕ್ತಿ ನಡೀತಾ ಇರ್ತದೆ ಆ ಮೂಮೆಂಟಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ಅವರ ತಂದೆ ಯಾರು ಇರ್ತಾರೆ ಅವರು ಸಫರ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಅದೇ ರೀತಿ ಯಾರಿಗೆಲ್ಲ ಅವರ ಲೈಫಲ್ಲಿ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸೀರೀಸ್ ಏನುಂಟು ಅದು ನಡೀತಾ ಇರ್ತದೆ ಆ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ರಾಹು ಮಹಾರಾಜ ಎದ್ದು ಬಿಟ್ಟಿರ್ತಾನೆ ಆಗ ಆತ ಆಗ ಕೂಡ ಆತ ಗ್ರಹಣ ದೋಷ ತಾಗಿಸ್ತಾನೆ ಆ ಗ್ರಹಣ ತಾಗಿಸ್ತಾನೆ ಸೂರ್ಯನಿಗೆ ಆಗೇನಾಗುತ್ತೆ ನಿಮ್ಮ ಒಂದು ಪ್ರೆಸ್ಟೀಜ್ಗೆ ಏನುಂಟು ತೊಂದರೆ ಆಗುತ್ತೆ ನಿಮ್ಮ ಒಂದು ಪ್ರತಿಷ್ಠೆ ಏನುಂಟು ಪ್ರೆಸ್ಟೀಜ್ ಏನಿದೆ ಡಿಗ್ನಿಟಿ ಏನಿದೆ ಸಮಾಜದಲ್ಲಿ ಸ್ಥಾನಮಾನ ಏನಿದೆ ಅದು ತೊಂದರೆಗಳಾಗ್ಬೋದು ಸಮಸ್ಯೆಗಳೊಳಗಾಗ್ಬೋದು ಅಲ್ಲಿ ನಿಮ್ಮ ಒಂದು ಮರ್ಯಾದೆನೇ ಕಳಿಬೋದು ಅಂಥ ಪರಿಸ್ಥಿತಿ ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೆಲವೊಂದು ಬಾರಿ ನಿಮ್ಮ ತಂದೆಗೆನೇ ಪ್ರಾಬ್ಲಮ್ ಇಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಅಥವಾ ಸರ್ಕಾರದಿಂದ ಪ್ರಾಬ್ಲಮ್ ಇದೆಲ್ಲ ಇರ್ತದಲ್ಲ ಐ ಟಿ ರೈಡ್ ಆಗುವಂಥದ್ದು ಅದೆಲ್ಲ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತದೆ ರಾಹು ಮಹಾರಾಜ ಎದ್ದು ಬಿಟ್ಟಾಗ ರಾಹು ಮಹಾರಾಜ ಎದ್ದು ಬಿಟ್ಟಾಗ ಕೂಡಲೇ ಅದರ ಎಲ್ಲಿ ಎಲ್ಲಿ ಸೂರ್ಯ ಇದನ್ನಲ್ಲಿ ಗ್ರಹಣ ಅದಕ್ಕೋಸ್ಕರ ಜಾತಕದಲ್ಲಿ ರಾಹುವಿಗೆ ಸಂಬಂಧಪಟ್ಟಂತೆ ದಶಾಭುಕ್ತಿ ನಡೆದಾಗ ಸೂರ್ಯ ಎಲ್ಲಿದ್ದಾನೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಿರ್ತದೆ ಎಲ್ಲಿ ನಿಮ್ಮ ಜಾತಕದಲ್ಲಿ ರಾಹು ಮಹಾರಾಜ ಇರ್ತಾನೆ ಅಲ್ಲಿ ಏನಾಗುತ್ತೆ ನಿಮ್ಮ ಕುಜನಿಗೆ ಪೆಟ್ಟು ಬೀಳುತ್ತೆ ರೈಟ್ ತಾನೆ ಕುಜ ಯಾಕಂದರೆ ಕುಜ ಕೂಡ ಡಿಸ್ಟರ್ಬೆನ್ಸ್ ಆಗ್ಬಿಡ್ತಾನೆ ಕುಜ ಏನು ಮಾಡ್ತಾನೆ ರಾಹುಗೆ ತೊಂದರೆ ಕೊಡಲಿಕ್ಕೆ ನೋಡ್ತಾನೆ ಬಟ್ ಅದು ಆಗಾದಂಥ ವಿಚಾರ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೋ ಅಲ್ಲಿ ಕುಜನ ಸತ್ವಗಳು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುಜ ಇರಲ್ಲ ಅದರ ಅರ್ಥ ಏನಂದರೆ ಲಗ್ನದಲ್ಲಿ ರಾಹು ಇದ್ದಾಗ ನಿಮ್ಮ ಆ ಒಂದು ಏನು ಹೆಲ್ತ್ ಏನುಂಟು ಆರೋಗ್ಯ ಏನುಂಟು ವೀಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಬಾಡಿಯಲ್ಲಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ನಾಳೆ ಅದನ್ನು ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು ಆನಂತರ ಕುಜ ಅಂದರೆ ಮಂಗಳ ಕಾರ್ಯಗಳಿಗೆ ಸಂಬಂಧ ಹಾಗಾದರೆ ಮದುವೆ ವಿಚಾರಗಳು ಮಂಗಳ ಕಾರ್ಯಗಳು ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತವೆ ಲಗ್ನದಲ್ಲಿ ರಾಹು ಇದ್ದಾಗ ಅದೇ ರೀತಿ ಎರಡನೇ ಮನೆಯಲ್ಲಿ ರಾಹು ಬಂದುಬಿಟ್ಟ ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಬಂದು ಧನ ಧನಸ್ಥಾನ ಅಂತ ಕರಿತೇವೆ ವಾಣಿ ಸ್ಥಾನ ಅಂತ ಕರಿತೇವೆ ಕುಟುಂಬ ಸ್ಥಾನ ಅಂತ ಕರಿ ಅಲ್ಲಿ ರಾಹು ಮಹಾರಾಜ ಬಂದುಬಿಟ್ಟ ಅಲ್ಲಿ ರಾಹು ಮಹಾರಾಜ ಬಂದಾಗ ಏನಾಯಿತು ಕೆಲವರು ಸುಳ್ಳು ಹೇಳಿನೇ ಹಣ ಮಾಡ್ತಾರೆ ಸುಳ್ಳು ಹೇಳ್ತಾರೆ ಹಣಕ್ಕೋಸ್ಕರ ಸುಳ್ಳು ಹೇಳ್ತಾರೆ ಸುಳ್ಳು ಸುಳ್ಳೇ ಹೇಳಿ ಹಣ ಮಾಡ್ತಾರೆ ಯಾರಿಗೂ ಮೋಸ ಮಾಡಿನೇ ಹಣ ಮಾಡ್ತಾರೆ ಅವ್ರ ಕೈಯಲ್ಲಿರೋದು ಮೋಸದ್ದೇ ಹಣ ಇಂಥ ಪರಿಸ್ಥಿತಿ ಕ್ರಿಯೇಟ್ ಅದರಲ್ಲೂ ಕೂಡ ಸೆಕೆಂಡ್ ಹೌಸಲ್ಲಿ ರಾಹು ಇದ್ದಾನೆ ನಲವತ್ತರಿಂದ ನಲವತ್ತೊಂದು ಎ ಸಿರೀಸ್ ನಡೀತಾಂಟು ಅಥವಾ ಅವನಿಗೆ ರಾಹು ದೇಶ ನಡೀತಾ ಉಂಟು ಹಂಡ್ರೆಡ್ ಪರ್ಸೆಂಟ್ ಸುಳ್ಳೆ ಆ ಮ ಆ ವ್ಯಕ್ತಿನೇ ಆ ಸುಳ್ಳ ಯಾವುದೇ ಕಾರಣಕ್ಕೂ ಹಾಗಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಎರಡನೇ ಮನೆ ರಾಹು ಇದೆ ಹಣಕಾಸಿಗೆ ಬೇಕಾಗಿ ಸುಳ್ಳು ಸುಳ್ಳು ಹೇಳಿ ಹಣಕಾಸನ್ನು ಮಾಡಲಿಕ್ಕೆ ಶುರುವಂತೂ ಮಾಡಿಯೇ ಮಾಡ್ತಾನೆ ಇದು ವಿಚಾರ ರೈಟ್ ತಾನೆ ಇನ್ನೂ ಒಂದು ವೇಳೆ ಅವನ ಅದೃಷ್ಟಕ್ಕೆ ಜಾತಕದ ಗುರುವಿನ ದೃಷ್ಟಿ ಎರಡನೇ ಮನೆ ರಾಹುವಿನ ಮೇಲೆ ಬಿತ್ತು ಅಂದಾಗ ಅವ್ನಿಗೆ ಎದ್ದು ಬಿಟ್ಟ ನೋ ಡೌಟ್ ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ ನಾನು ಈ ರೀತಿ ಮಾಡಬಾರ್ದಪ್ಪ ಮಾಡಿದ ತಪ್ಪಾಗುತ್ತೆ ಅಂತ ಹೇಳ್ತಾನೆ ಓಕೆ ಇದು ವಿಚಾರ ಇಲ್ಲಾಂದರೆ ಏನಾಗುತ್ತೆ ಗುರುವಿನ ದೃಷ್ಟಿ ಕೂಡ ಇಲ್ಲ ಎರಡನೇ ಮನೆ ರಾಹು ಇದ್ದಾನೆ ಯಾವುದೇ ರಾಶಿ ಬಂದಿರಲಿ ಆಗಲ್ಲಿ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಕುಜ ಏನಿರ್ತಾನೆ ಕುಜ ಅಲ್ಲಿ ಪೆಟ್ಟು ಕೊಡ್ತಾನೆ ಕುಜ ಅಲ್ಲಿ ಏನು ಮಾಡ್ತಾನೆ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾನೆ ಆಗ ಏನಾಯಿತು ನೀವು ಸಾಲದಲ್ಲಿ ಬಿದ್ದು ಓದಾಡ್ತಾ ಹೋಗ್ತಾರೆ ನಿಮಗೆ ವಿಪರೀತ ಸಾಲ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಲದಿಂದ ಹೊರಬರಲಿಕ್ಕೆ ಆಗಲ್ಲ ಕೆಲವೊಂದು ಬಾರಿ ಭೂಮಿ ವಿಚಾರ ಸಮಸ್ಯೆ ಆಗುತ್ತೆ ಒಡ ಹುಟ್ಟಿದವರಿಗೆ ಸಮಸ್ಯೆ ಆಗುತ್ತೆ ಮಂಗಳ ಕಾರ್ಯದಲ್ಲಿ ಸಮಸ್ಯೆ ಆಗುತ್ತೆ ಮಂಗಳ ಕಾರ್ಯ ಅದು ಆಗುತ್ತೆ ನೀವು ಭಾಳಷ್ಟು ಸ್ಟ್ರಗಲ್ ಮಾಡಿದ ನಂತರ ಮಂಗಳ ಕಾರ್ಯ ಆಗುತ್ತೆ ಅದಕ್ಕಿಂತ ಮುಂಚೆ ಆಗಲಿಕ್ಕೆ ಬಿಡೋದು ಇದೆಲ್ಲ ಪರಿಸ್ಥಿತಿಯನ್ನು ಎರಡನೇ ಮನೆ ರಾಹು ಕೊಡ್ತಾನೆ ಇದೇ ರೀತಿ ಪ್ರತಿಯೊಂದು ಭಾವದಲ್ಲಿ ಕೂಡ ಆ ಥರ ಒಂದು ರಿಸಲ್ಟ್ ಏನಿರ್ತದೆ ಕುಜ ಮತ್ತು ಸೂರ್ಯನಿಗೆ ಪೆಟ್ಟು ಕೊಡ್ತಾ 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 ಮುಂದೆ ಸಾಗುತ್ತಾನ ಇಂಥ ಒಂದು ಪರಿಸ್ಥಿತಿ ಇನ್ನೇನಿರ್ತದೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ನನ್ನ ಹೆಸರು ಅಂತ ಹೇಳಿ ಓಕೆ ಸುಮ್ಮ ಸುಮ ಅಂತ ಹೇಳಿ ಆಯ್ತಮ್ಮ ಜನ್ಮ ದಿನಾಂಕ ಇಪ್ಪತ್ತೇಳು ಹ್ಮ್ ಹಾ ಹೋಗ್ಲಿಮ್ಮ ಮುಂದೆ ಗಂಟೆ ನಿಮಿಷ ಮಾತೇಳಿ ಮದುವೆ ಆಯ್ತಮ್ಮ ನಿಮಗೆ ಎಲ್ಲ ಆಗಿದೆ ಯಾರ ಮನೆಯಲ್ಲಿದ್ದೀರಮ್ಮ ಇದ್ರಿ ಮನೆಯಂತೂ ಕಟ್ಟಿಲ್ಲ ತಾನೇ ನಿಮಗೆ ಅಂದ್ರೆ ಕುಜ ಪ್ರಾಬ್ಲಮ್ ಕೊಡ್ತಾನೆ ಅಂತ ಜಾತಕದಲ್ಲಿ ಇಂಡಿಕೇಶನ್ ಮರ್ತಾ ಇದ್ದ ನಿಮ್ಗೆ ಕುಜನಿಂದ ಬಹಳ ಸಮಸ್ಯೆ ಕ್ರಿಯೇಟ್ ಉಂಟು ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಆರೋಗ್ಯದ ಬಗ್ಗೆ ಸರಿಮ್ಮ ಸಮ ಸಮಜನ ನಾನು ಮೊದಲು ಹೇಳಿದೆ ಕುಜ ತೊಂದರೆ ಕೊಡ್ತಾ ಅಂತ ಕುಜ ಬಂದು ಈ ಜಾತಕದಲ್ಲಿ ಮಾರಕಾಧೀಶ ಮತ್ತೆ ವ್ಯಯಾಧಿಪತಿ ಸೊ ಭಾಗ್ಯದಲ್ಲಿದ್ದಾನೆ ಅಥವಾ ಉಚ್ಚ ಉಚ್ಚನಾಗಿದ್ದಾನೆ ಅದರ ಶನಿ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನಾಗುತ್ತೆ ಅದು ಟೋಟಲಿ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನಲ್ಲಮ್ಮ ಈಗ ಏನಾಗುತ್ತೆ ಗೊತ್ತಾ ನಿಮಗೆ ನಿಮಗೆ ನಲವತ್ತರ ಸೀರೀಸ್ ನಡೀತಾ ಉಂಟು ರಾಹು ಸಮೇತ ಎದ್ದು ಬಿಟ್ಟಿರ್ತಾನೆ ರಾಹು ಆರನೇ ಮನೆ ರಿಸಲ್ಟ್ ಕೊಡ್ತಾನೆ ಅದರ ಜೊತೆಗೆ ನೀವು ಆ ನನ್ನ ಕೈಲಿ ಮೂವತ್ತರಿಂದ ಮೂವತ್ತೊಂಬತ್ತು ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿ ಆಲ್ರೆಡಿ ಅಂತೂ ಆಗಿದೆ ನಿಮಗೆ ರೈಟ್ ಎಲ್ಲ ಅಭ್ಯಾಸ ಆಗಿದೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ತಾಯಿ ಅದನ್ನು ಮಾಡ್ಕೊಳ್ಳಿ ಬರೇ ತಗೋರ್ಬೇಳ ನೀವು ತೊಗರ್ಬೇಳೆ ಒರೇ ಒಂದು ತೊಗರ್ಬೇಳೆ ಇಟ್ಟು ನಿವ್ ತೆಗಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ನೀವು ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳಿ ಒಂದ್ ನೀವೇನಾದರೂ ಕೆಲಸ ಮಾಡ್ಕೊಳ್ತೀರಮ್ಮ ಹೊರಗೆ ಹೋಗಿ ಅದು ಗೊತ್ತಾಯ್ತು ನಂಗೆ ಬಟ್ ನಾನು ಹೇಳಿದ್ರೆ ಒಂದು ಸಣ್ಣ ಕೆಲಸ ಎಲ್ಲಾದ್ರೂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ಅಂಗಡಿ ಇಲ್ಲ ಒಂದು ಆಫೀಸಲ್ಲೋ ಏನ್ ಬೇಕಾದ ಒಂದು ಸಣ್ಣ ಕೆಲಸ ನೀವು ಯಾವಾಗ ಕಾರ್ಯಕ್ಷೇತ್ರಕ್ಕೆ ಹೋಗ್ತಿರಲ್ವಾ ಅಲ್ಲಿ ನೀವು ಗೆದ್ದು ಬಿಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಿಮ್ಮ ಸಮಸ್ಯೆಗಳೇ ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲ ಅಂದ್ರೆ ತುಂಬಾ ಸುಲಭ ಅಲ್ಲಮ್ಮ ಪ್ರತಿದಿನ ಪ್ರತಿದಿನ ನಿವಾರಿಸ್ಬೇಕು ಅದೊಂದು ಸೈಡ್ ಅಲ್ಲಿ ಇರ್ಲಮ್ಮ ನಾನ್ ಹೇಳಿದ ಅರ್ಥ ಆಯ್ತಾ ನಿಮ್ಗೆ ಈಗ ಏನ್ ಹೇಳಿದೆ ಕೆಲಸ ಹಾ ಒಂದು ಸಣ್ಣ ಕೆಲಸಕ್ಕಾದ್ರೂ ಹೊರಗಡೆ ಹೋಗಿ ಕೂತ್ಕೊಳ್ಬೇಕು ಒಂದು ಸಣ್ಣ ಕೆಲಸ ಮಾಡ್ಕೊಳ್ಬೇಕು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ಅದೇನು ಸಮಸ್ಯೆ ಬರ್ತಾನೋ ಅನ್ನೋದು ಟೋಟಲಿ ನಿವಾರಣೆ ಆಗಿದೆ ಇಲ್ಲಾಂದ್ರೆ ನಿಮಗೆ ತಾಯಿ ಕಡೆಯಿಂದ ಕೂಡ ಸಮಸ್ಯೆ ಅದು ತಾಯಿ ಕಡೆಯಿಂದ ಸಮಸ್ಯೆ ನಿಮ್ಮ ಅವ್ರ ಮನೆ ಅಲ್ಲಿಂದ ಕೂಡ ಸಮಸ್ಯೆನೇ ಗಂಡನ ಮನೆಯ ಸಮಸ್ಯೆ ಎಲ್ಲ ಸಮಸ್ಯೆ ತಾನೆ ಎಲ್ಲಿಂದ ಅನುಭವಿಸ್ತಾ ಇರ್ತೀರ ಆಲ್ರೆಡಿ ಅನುಭವಿಸಿ ಆಗಿದೆ ಇನ್ನು ಕೂಡ ಒಂದು ನಾಲ್ಕು ವರ್ಷಗಳ ಕಾಲ ಸ್ವಲ್ಪ ವೇರಿಯೇಷನ್ ಇದೆ ಆ ನಂತರ ಹೋಗಿ ಒಳ್ಳೆ ರಿಸಲ್ಟ್ ಉಂಟು ನಿಮಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಈ ಒಂದು ಟೆಕ್ನಿಕನ್ನ ಫಾಲೋ ಮಾಡಿಮಾ ಒದಾಗ್ಲಿ ರೈಟಾ ಎಸ್ ಅಮ್ಮ ಹೋಗ್ಬನ್ನಿ ಕರೆ ಮಾಡ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ನಿಮ್ಗೆ ರೈಟಾ ಕೆಲವರಿಗೆಲ್ಲ ಜಾತಕ ಚೆನ್ನಾಗಿರ್ತದೆ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಬೇಕಾದ್ರೆ ಪ್ರೊಸೀಡ್ ಆಗಲ್ಲ ಇದು ವಿಷಯ ಅಲ್ವಾ ಅಂತ ಪರಿಸ್ಥಿತಿ ಓಕೆ ಎನಿವೇ ಇರ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ರಾಹು ಮಾರಾಜ್ ಎಲ್ಲಿರ್ತಾನೋ ಈ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಈಗ ಮೂರನೇ ಮೇಲೆ ರಾಹು ಅಂತ ಹೇಳಿ ಮೂರನೇ ಮೇಲೆ ರಾಹು ಇದ್ದಾನೆ ಮೂರನೇ ಮನೇಲಿ ಏನಾಗುತ್ತೆ ರಾಹು ಇದ್ದಾಗ ಕುಜ ಏನು ಮಾಡ್ತಾನೆ ರಾಹುಗೆ ತೊಂದರೆ ಕೊಡಲಿಕ್ಕೆ ಶುರು ಮಾಡ್ತಾನೆ ರೈಟ್ ತಾನೆ ಆಗ ಏನಾಯಿತು ಮೂರನೇ ಮನೇಲಿ ರಾಹು ಕುಜನಿಂದ ತೊಂದರೆ ಆನಂತರ ಸೂರ್ಯನಿಗೆ ಗ್ರಹಣ ಈಗ ಏನಾಯಿತು ನೋಡಿ ಮೂರನೇ ಮನೆ ಪರಾಕ್ರಮ ಕೆಲಸನೇ ಮಾಡಲ್ಲಲ್ವ ನೀವು ಬರೆಯ ಒಂದು ಮಾತಿನಿಂದ ಧಮಕಿ ಕೊಡಬೇಕೇ ಹೊರತು ಮಾತಿನಿಂದ ಯಾರಿಗೂ ಹೆದರಿಸಬೇಕೇ ಹೊರತು ಅಲ್ಲ ಆಯುಧದಿಂದ ನಿಮ್ಮಿಂದ ಆಗಲ್ಲ ಆಯುಧವನ್ನು ಇಟ್ಕೊಂಡು ಏನೋ ಮಾಡೋದು ಅದು ನಿಮ್ಮಿಂದ ಆಗದಂಥ ವಿಚಾರ ಆಯುಧ ಇಟ್ಟರು ಕೂಡ ಹೆದರಿಕೆ ಆಗುತ್ತೆ ನಿಮಗೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದ್ರವ್ರ ಜೊತೆಗೆ ಮತಭೇದ ಉಂಟಾಗುತ್ತೆ ಅಥವಾ ಒಡ ಹುಟ್ಟಿದವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಥವಾ ನಿಮಗೆ ಒಡ ಹುಟ್ಟಿದವ್ರಿಗೆ ಇರಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮೂರನೇ ಮನೆ ರಾಹು ಇದ್ದಾಗ ಬಾಕಿ ವಿಚಾರ ಪರವಾಗಿಲ್ಲ ಮೂರನೇ ಮನೆ ರಾಹು ತಕ್ಕ ಮಟ್ಟಿಗೆ ಓಕೆ ಬಟ್ ಕುಜ ಮತ್ತು ಸೂರ್ಯ ಪೆಟ್ಟು ತಿಂದೆ ತಿಂತಾರೆ ಮೂರನೇ ಮನೆ ಕಾರಕತ್ವ ಕುಜನಿಗೆ ಅದಕ್ಕೋಸ್ಕರ ಅಲ್ಲೇನಾಗುತ್ತೆ ನೀವು ಎಷ್ಟೇ ಪೌರಷದಿಂದ ಮೆರೆದರೂ ಕೂಡ ನೀವು ಯಾರಾದರೂ ಅಟ್ಟಿಸ್ಕೊಂಡು ಬಂದರೆ ಓಡ್ ಓಡಿ ಹೋಗಬೇಕು ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಮೂರನೇ ಮನೆ ರಾಹು ಬಂದಾಗ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಓಕೆನಾ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ತುಂಬ ಜನ ಏನು ಹೇಳ್ತಾರೆ ಅದು ಪರಾಕ್ರಮಕ್ಕೆ ಒಳ್ಳೇದಂತ ಯಾವಾಗ ಪರಕ ಕ್ರಮ ಕೊಳ್ಳೆದು ನೀವು ಪ್ಲಾನ್ ಮಾಡಿ ಅದನ್ನು ಮಾಡಬೇಕಾ ನೀವು ಪ್ಲಾನಿಂಗ್ ಮಾಡಬೇಕಾಗುತ್ತೆ ಪರಾಕ್ರಮಕ್ಕೆ ಸಂಬಂಧ ಪ್ಲಾನಿಂಗ್ ಮಾಡಬೇಕು ಅದರ ಜೊತೆಗೆ ನೀವು ಫೋನಲ್ಲಿ ಮಾತಾಡಿನೇ ಧಮಕಿ ಕೊಡಬೇಕು ಆಗ ಅವರು ಹೆದರಿ ಹೋಗ್ತಾರೆ ಅದು ವಿಷಯ ಬೇರೆ ನಿಮ್ಮ ಮಾತಿರೋದು ಕಮ್ಯುನಿಕೇಶನ್ ಮುಖಾಂತರ ಹೆದರಿಕೆ ಅಂತ ಉಂಟು ಹತ್ಯಾರ ಮುಖಾಂತರ ಹೆದರಿಕೆ ಆಗಲ್ಲ ಹತ್ಯಾರ ಬಂದರೆ ನೀವು ಕೂಡ ಹೊರಟು ಹೋಗ್ತೀರ ಅಂತ ಪರಿಸ್ಥಿತಿ ರೈಟ್ ತಾನೇ ಓಕೆನಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆ ಈಗ ರಾಹುವನ್ನು ಚೆನ್ನಾಗಿ ಹೇಗೆ ಇಟ್ಕೊಳ್ಬೇಕು ಮೆಡಿಟೇಷನ್ ಮಾಡೋದೇ ಅತ್ಯುತ್ತಮವಾದ ಪರಿಹಾರ ಓಕೆನಾ ಆನಂತರ ಸುಳ್ಳು ಹೇಳಬಾರ್ದು ಯಾರಿಗೂ ಮೋಸ ಮಾಡಲಿಕ್ಕೆ ನೋಡಬಾರ್ದು ಇದು ವಿಚಾರ ಆನಂತರ ಏನೇನೋ ಮಾತಾಡೋದು ಕೂಡ ಬೇಕಾಗಿಲ್ಲ ಅಲ್ಲಿ ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದ್ದು ಇದು ಆಗೋದೇ ಆನಂತರ ವಿಶೇಷವಾಗಿ ಹೇಳಬೇಕಾದ್ರೆ ಮೆಡಿಟೇಷನ್ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮೆಡಿಟೇಷನ್ ಸರಿಯಾಗಿ ನೀರು ಕುಡಿಬೇಕು ಪ್ರತಿದಿನ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ಖಾಲಿ ಹೊಟ್ಟೆಗೆ ನೀರು ಕುಡಿಬೇಕು ಆನಂತರ ಮೆಡಿಟೇಷನ್ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ದೇವರಾಣಿಗೆ ಹೇಳ್ತೇನೆ ನಿಮಗೆ ರಾಹುನಿಂದ ಸಮಸ್ಯೆಯೇ ಬರಲೇಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾಕಂದರೆ ನಿಮ್ಮ ಮೈಂಡ್ ಕೂಲ್ ಆಗಿದೆ ಥಾಟ್ ಪ್ಯಾಟರ್ನ್ ಚೆನ್ನಾಗಿದೆ ಬ್ಯಾಡ್ ಥಾಟ್ಸ್ ಬರಲಿಕ್ಕೇ ಬಿಡ್ತಾಯಿಲ್ಲ ನೀವು ಮೆಡಿಟೇಷನ್ ಮಾಡ್ಕೊಂಡಿದ್ದೀರಾ ಅಥವಾ ಯಾವುದು ಗುರುವನ್ನು ಫಾಲೋ ಮಾಡ್ತಾ ಇದ್ದೀರಿ ಇದಿರಂದಾಗ ರಾಹು ಏನು ನಿಮ್ಮನ್ನು ಏನು ಮಾಡಲಿಕ್ಕೆ ಆಗುತ್ತೆ ಅವನು ಏನು ಮಾಡೋಕ್ಕಾಗಲ್ಲ ಸುಮ್ಮನಾಗಿ ಬಿಡ್ತಾನೆ ರೈಟ್ ತಾನೇ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಅದೇ ರೀತಿ ಕೇತುವಿಗೆ ಸಂಬಂಧಪಡಿದರೆ ಆಧ್ಯಾತ್ಮ ರಹಸ್ಯ ವಿದ್ಯೆಗಳನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಆತ ತುಂಬ ಚೆನ್ನಾಗಿ ವರ್ಕ್ ಆಗ್ತಾನೆ ಯಾರೆಲ್ಲ ಈ ಯಂತ್ರ ಮಂತ್ರ ತಂತ್ರ ಕಲಿತಾರೆ ತಾಂತ್ರಿಕ ವಿದ್ಯೆಯನ್ನು ಕಲಿತಾರೆ ಅಲ್ವಾ ಎಲ್ಲವೂ ಕೂಡ ಮತ್ತು ಇಂಟ್ಯೂಷನ್ ಪವರ್ ಡೆವಲಪ್ ಮಾಡಲಿಕ್ಕೆ ಅದೆಲ್ಲವೂ ಕೂಡ ಕೇತುವಿನ ರಿಲೇಟೆಡ್ ಅಲ್ಲಿ ಕೇತುವಿಗೆ ಸಂಬಂಧ ಆಧ್ಯಾತ್ಮ ಬೇಕಾಗುತ್ತೆ ಸೊ ಇದರಲ್ಲಿ ಹೋಗಲಿಕ್ಕೆ ಪ್ರಯತ್ನ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾಲ್ಕನೇ ಮೇಲೆ ರಾಹು ಇದ್ದಾಗ ಸೊ ಚೀಟಿಂಗ್ ಆಗುತ್ತೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಪರಿಹಾರ ಏನಿದೆ ಮೆಡಿಟೇಷನ್ ರೈಟಾ ಮೆಡಿಟೇಷನ್ ಮಾಡಿಕೊಂಡಾಗ ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕೆ ಚಿಂತೆ ಮಾಡ್ತೀರಾ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಯಾಕಂದ್ರೆ ಜಾತಕದಲ್ಲಿ ಎನ್ಸ್ಕೊಳ್ಳಿ ನಿಮಗೆ ತೊಂದರೆ ಕೊಡಿದೆ ಅವರು ಶನಿ ರಾಹು ಕೇತು ಇವರೇ ತಾನೇ ತೊಂದರೆ ಕೊಡುವರು ರೈಟಾ ಮೆಲಿಫಿಕ್ ಪ್ಲಾನೆಟ್ಸ್ ಅಂತ ಐದು ಪ್ಲಾನೆಟ್ಸ್ ಇದೆ ಶನಿ ಇದ್ದಾನೆ ರಾಹು ಇದ್ದಾನೆ ಕೇತು ಇದ್ದಾನೆ ಸೂರ್ಯ ಇದ್ದಾನೆ ಕುಜ ಇದ್ದಾನೆ ಆ್ಯಕ್ಚುಲಿ ಸೂರ್ಯ ಕುಜ ಮೆಲಿಫಿಕ್ಸಲ್ಲಿ ಅಲ್ಲಿ ಯಾಕೆ ಬಂದರು ಯಾಕಂದ್ರೆ ಅವರು ಬಹಳ ಸ್ಟ್ರಾಂಗ್ ಇದ್ದಾರೆ ಅದಕ್ಕೋಸ್ಕರ ಬಂದುಬಿಟ್ರು ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ಅಂತ ಹೇಳ್ತೇನೆ ಅಲ್ಲಿಂದ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರಾಹುಗೆ ಮಾತ್ರ ಅಲ್ಲಿ ಮೂರು ದೃಷ್ಟಿಯನ್ನು ಹೇಳಿದರೆ ಕೇತುವಿಗೆ ಆ್ಯಕ್ಚುಲಿ ದೃಷ್ಟಿ ಇಲ್ಲ ಕೇತು ಯಾಕಂದ್ರೆ ಈ ಪಾಠ ಇಲ್ಲ ಅಂದರೆ ಕೇತು ದೃಷ್ಟಿ ಹಾಕುವ ಹಾಗೇನಿಲ್ಲ ಆನಂತರ ಕಾಳಸರ್ಪ ದೋಷಕ್ಕೆ ನಾವು ಬಂದಾಗ ಕಾಳಸರ್ಪದೋಷ ಅಲ್ವಾ ಕಾಳಸರ್ಪ ದೋಷ ಅಂದ್ರೇನು ರಾಹು ಮತ್ತು ಕೇತುವಿನ ಮಧ್ಯೆ ಎಲ್ಲ ಪ್ಲಾನೆಟ್ಸ್ ಬಂದಾಗ ಅದನ್ನು ಕಾಳಸರ್ಪ ದೋಷ ಅಂತ ಕರಿತೇವೆ ಶಾಸ್ತ್ರಕಾರಕರು ಯಾರಿದ್ದಾರೆ ಅವರ ಪ್ರಕಾರ ಕಾಳಸರ್ಪದೋಷ ಅಂತ ಇದರಲ್ಲಿ ನಮ್ಮ ಅಥವಾ ಗುರುಗಳ ಪ್ರಕಾರ ಶಾಸ್ತ್ರಕಾರಕರ ಪ್ರಕಾರ ನಮ್ಮ ಜ್ಯೋತಿಷ್ಯದಲ್ಲಿ ಇಲ್ಲ ಅಂತ ಉಂಟು ಜ್ಯೋತಿಷ್ಯದಲ್ಲಿ ಕಾಳಸರ್ಪದೋಷದ ಬಗ್ಗೆ ಅಲ್ಲಿ ಯಾವುದು ಕೂಡ ಬರದಿಲ್ಲ ಅಂತ ಉಂಟು ಅದರ ಜೊತೆಗೆ ಕಾಳಸರ್ಪದೋಷ ಏನೇ ಇದ್ದರೂ ಕೂಡ ಈ ಒಂದು ಪಾರ್ಟಲ್ಲಿ ಜ್ಯೋತಿಷಿಗಳು ನಿಮ್ಮನ್ನು ಹೆದರಿಸುವಂತಹ ಒಂದು ಟೆಕ್ನಿಕ್ ಆಗಿರುತ್ತೆ ಅಥವಾ ಅದರಲ್ಲಿ ಪ್ರಾಬ್ಲಮ್ ಅಂತ ಆಗಲ್ಲ ಅಂತ ಒಂದು ಇಂಡಿಕೇಶನ್ ಒಂದೇ ಒಂದು ಟೆಕ್ನಿಕ್ ಹೇಳಿಕೊಡ್ತೇವೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜಾತಕ ನೋಡ್ಕೊಳ್ಳಿ ಕಾಳಸರ್ಪ ದೋಷ ಅದು ಸೈಡಲ್ಲಿರಲಿ ರಾಹು ಎಲ್ಲಿದ್ದಾನೆ ಅದೊಂದು ಸೈಡಲ್ಲಿರಲಿ ಇಷ್ಟೇ ನೋಡ್ಕೊಳ್ಳಿ ನಿಮ್ಮ ಯಾವ ಗ್ರಹಕ್ಕೆ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾನೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶುಕ್ರ ಒಂದು ಭಾವದಲ್ಲಿದ್ದಾನೆ ಫಾರ್ ಎಕ್ಸಾಂಪಲ್ ಶುಕ್ರ ಬಂದು ನಾಲ್ಕನೇ ಮನೆಯಲ್ಲಿದ್ದಾನೆ ಅದಕ್ಕೆ ಹನ್ನೆರಡನೇ ಮನೆ ರಾಹು ಇದ್ದಾನೆ ಅಂದಾಗ ಶುಕ್ರನ ರಿಲೇಟೆಡ್ ಯಾರು ಬರ್ತಾರೆ ಅದು ಸಮಸ್ಯೆ ಆಗುತ್ತೆ ನಿಮಗೆ ಶುಕ್ರನ ಆ ಹುಡುಗಿಯ ವಿಚಾರ ಆನಂತರ ನಿಮ್ಮ ಮನೆ ವಿಚಾರ ವಸ್ತ್ರದ ವಿಚಾರ ಮದುವೆ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆಗಳೊಳಗಾಗ್ಬೋದು ತೊಂದರೆಗಳೊಳಗಾಗ್ಬೋದು ಅಪಮಾನ ಆಗ್ಬೋದು ಅವಮಾನ ಆಗ್ಬೋದು ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇದು ವಿಚಾರ ಅಂತ ಹೇಳ್ತೇನೆ ಆ ನಂತರ ಕೆಲವು ಮನೆದ ಗುರು ಮತ್ತು ರಾಹು ಒಟ್ಟು ಸೇರಿಕೊಂಡಿರ್ತಾರೆ ಇದನ್ನು ಚಾಂಡಾಲ ದೋಷ ಅಂತ ಕೂಡ ಕರಿತೇವೆ ಯಾಕೆ ಚಾಂಡಾಲ ಯಾಕಂದರೆ ಅವ್ರು ಯಾವುದನ್ನು ಕೂಡ ನಂಬಲಿಕೆನೇ ಬಿಡುವುದಿಲ್ಲ ನಂಬಲಿಕೆನೇ ಆಗಲ್ಲ ಬಾಹ್ಯ ಜಗತ್ತಿನಲ್ಲಿ ಹೋಗ್ತಾ ಇರ್ತಾರೆ ಅದಕ್ಕೆ ಅದನ್ನು ಚಾಂಡಾಲ ದೋಷ ಅಂತ ಕರೀತಾರೆ ಅದು ಮಾತ್ರ ಒಳ್ಳೆಯ ಲಕ್ಷಣ ಅಲ್ಲ ಯಾವಾಗ ಅವರು ಆಗ್ತಾರೆ ಯಾವಾಗ ಅವರು ದೈವ ದೇವರಿಗೆ ಆಗ್ತಾರೆ ಅಥವಾ ಅಂಥದ್ದು ಉಂಟು ಅಂತ ನಂಬಲಿಕೆ ಸ್ಟಾರ್ಟ್ ಮಾಡಿಬಿಡ್ದು ಆಗ ರಾಹುಲಿಂದ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಅಂಥವ್ರ ಸಮೇತ ಮೆಡಿಟೇಷನ್ ಮಾಡಿಕೊಂಡಾಗ ಅತ್ಯುತ್ತಮವಾದ ಒಂದು ಫಲವನ್ನು ಪಡೀಲಿಕ್ಕೆ ಅವರಿಂದ ಸಾಧ್ಯತೆ ಉಂಟು ನೋಡಿ ಈ ಟೆಕ್ನಿಕನ್ನು ನಾನು ಖುದ್ದು ಅನುಸರಿಸಿ ನೋಡಿರುವಂಥದ್ದು ಒಂದಷ್ಟು ಜನಕ್ಕೆ ನಮ್ಮ ಕ್ಲಾಸಲ್ಲಿ ಹೇಳಿರುವಂಥದ್ದು ಅವರು ಫಾಲೋ ಮಾಡಿರುವಂಥದ್ದು ಖುದ್ದು ನಾನು ಫಾಲೋ ಮಾಡುವಂಥದ್ದು ಈಗ ಸುಬ್ರಹ್ಮಣ್ಯಕ್ಕೆ ಹೋಗ್ತೇನೆ ಇಲ್ಲ ವಿಷಯ ಬೇರೆ ರೈಟ್ ತಾನೆ ನಾನು ಎಲ್ಲ ಕಡೆಗೂ ಹೋಗ್ತೇನೆ ಅದು ವಿಷಯ ಬೇರೆ ಪೂಜೆ ಮಾಡಿಸಿಕೊಳ್ಳಿ ಪೂಜೆ ಮಾಡಿಸ್ತೇನೆ ಅದು ವಿಷಯ ಬೇರೆ ಬಟ್ ಮೆಡಿಟೇಷನ್ ಅಷ್ಟು ಫಲ ಇದೆಯಲ್ವಾ ಅದು ಯಾವುದರಲ್ಲಿ ಕೂಡ ಬರಲ್ಲ ಅಷ್ಟು ಒಳ್ಳೆ ಫಲ ಮೆಡಿಟೇಷನ್ ಮುಖಾಂತರ ಬರುತ್ತೆ ಸಂಜೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಬಲೇ ಮೊದಲು ಮೊದಲಿಗೆ ಹತ್ತತ್ತು ನಿಮಿಷ ಆನಂತರ ಅದನ್ನು ಹೆಚ್ಚು ಮಾಡಿ ಅರ್ಧ ಗಂಟೆಗೆ ತಂದು ನಿಲ್ಲಿಸಿ ಅಷ್ಟು ನೀವು ಮಾಡಿದಾಗ ರಾಹು ಮಹಾರಾಜ ಎಷ್ಟೇ ಪ್ರಕ್ಷುಬ್ಧನಾಗಿದ್ರು ಕೂಡ ಈವನ್ ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕುಜನ ಕಾಂಬಿನೇಷನ್ ಇದ್ದರು ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಇದ್ದರು ಅಥವಾ ರಾಹು ಮತ್ತು ಗುರುವಿನ ಕಾಂಬಿನೇಷನ್ ಆ ಕಾಂಬಿನೇಷನ್ ಸಮೇತ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಕ್ಕೆ ಶುರು

ಅಂದ್ರೆ ಸ್ವಲ್ಪ ಈ ಕೊರೋನಾದೆಲ್ಲ ನಾನು ಸ್ಕೂಲ್ ಬಸ್ ಡ್ರೈವರ್ ಆಗಿದ್ದೆ ಕಾಂಟ್ರಾಕ್ಟ್ ಎಲ್ಲ ಹೋಯ್ತು ಸ್ವಾಮಿ ಎಲ್ಲ ದೊಡ್ಡಿದ್ದೆ ಇಲ್ಲಿ ಲೈಟ್ ಆಗಿ ನಂಗೆ ಸ್ವಲ್ಪ ಮೈಲ್ಡ್ ಇಟ್ ಆಯ್ತು ಈಗ ಟ್ರೀಟ್ಮೆಂಟ್ ಅಲ್ಲಿ ಇದ್ದೇನೆ ಸ್ವಾಮಿ ಏನಾದ್ರೂ ಗೆ ಏನಾದ್ರೂ ದುಡಿಬಹುದು ಸ್ವಾಮಿ ಏನಾದ್ರೂ ವ್ಯಾಪಾರ ಮಾಡಬಹುದು ಸರ್ ಈಗ ಇದ್ದಿರ್ತಾರೆ ಮೊದಲು ಟ್ರೀಟ್ಮೆಂಟನ್ನು ಸರಿ ಮಾಡಿ ಆಹು ತೊಂದರೆ ಕೊಡ್ತಾಯಿದ್ದಾನಲ್ಲ ನಾಲ್ಕನೇ ಮನೆಯಲ್ಲಿ ಇದ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಏನು ಮಾಡ್ತೀರಾ ನಲ್ವತ್ತರಿಂದ ಎಲ್ಲ ಕಳೆದು ಕಳೆದುಕೊಂಡಿರ್ತೀರ ಮಾನಸಿಕ ರೀತಿಯಲ್ಲಿ ನೆಮ್ಮದಿನೇ ಇಲ್ಲ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದುವರೆಗಂತೂ ಬಂದಿಲ್ಲ ನಿಮ್ಗೆ ಏನು ಮಾಡ್ತೀರಾ ಈಗ ಇದು ಪರಿಸ್ಥಿತಿ ಪರವಾಗಿಲ್ಲ ಸರ್ ಈಗ ಏನಾಗುತ್ತೆ ಅರವತ್ತು ಸ್ಟಾರ್ಟ್ ಆಗುತ್ತೆ ನಿಮಗೆ ಬರುವ ಈ ಒಂದು ಆಗಸ್ಟ್ ಕಳೆದ ನಂತರ ಅರವತ್ತು ಸ್ಟಾರ್ಟ್ ಆಗುತ್ತೆ ಆ ನಂತರ ಏನಾಗುತ್ತೆ ಮಕ್ಕಳಿಂದ ಅಥವಾ ಸ್ನೇಹಿತರಿಂದ ಸಹಾಯ ದೊರೆಯುತ್ತದೆ ಅದ್ರ ಮುಖಾಂತರ ನೀವು ಪ್ರೊಸೀಡ್ ಆಗ್ತಿರೋ ಇಂಡಿಕೇಶನ್ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಅಲ್ಲಿವರೆಗೆ ವೇಟ್ ಮಾಡಿ ನೋಡಿ ಸರ್ ಓಕೆನಾ ಆನಂತರ ನಾನು ಈಗ ಹೇಳ್ತಾ ಇದ್ದಲ್ಲ ಮೆಡಿಟೇಷನ್ ಮಾಡ್ಬೇಕಂತ ಸೊ ಮೆಡಿಟೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ವಸಂತವ್ರೆ ತುಂಬಾ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತಾರೆ ರೈಟಾ ಎಸ್ ಸರ್ ಒಳ್ಳೆದಂಗೆ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನೋಡಿ ರಾಹು ನಾಲ್ಕನೇ ಮನೆಯಲ್ಲಿ ಶುಕ್ರನಿಗೆ ಹನ್ನೆರಡನೇ ಮನೆ ರಾಹು ಇದಾನೆ ಹಾಗಾದ್ರೆ ಎಂಚ್ಕೊಳ್ಳಿ ಇವರು ಏನೆಲ್ಲ ತೊಂದರೆ ಅನುಭವಿಸ್ರು ಅನುಭವಿಸಿರ್ತಾರೆ ತಾನೆ ಅಲ್ವಾ ಪ್ರಾಪರ್ಟಿ ಎಲ್ಲ ಕಳ್ಕೊಂಡಿರ್ತಾರೆ ಅಥವಾ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಹಣಕಾಸು ಕಳ್ಕೊಂಡಿರ್ತಾರೆ ಮದುವೆ ಜನ ಪ್ರಾಬ್ಲಮೆಟಿಕ್ ಆಗಿರ್ತದೆ ಎಲ್ಲ ತಾನೇ ಇದು ವಿಚಾರ ಓಕೆನಾ ನೋಡಿ ಅದಕ್ಕೆ ಏನು ಹೇಳೋದು ರಾಹು ನಿಮ್ಮ ಜಾತದಲ್ಲಿ ಎಲ್ಲಿದ್ದಾನೆ ಯಾವುದಕ್ಕೆ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಾನೆ ಅಲ್ವಾ ಇದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಬಹಳ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ ಆಗೋದಿಲ್ಲ ಅಂತ ಹೇಳ್ತೇನೆ ಸೊ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಆನಂತರ ಮೆಡಿಟೇಷನ್ ಓಕೆನಾ ಅದಕ್ಕೆ ಕಡೆ ಹಾಗಾದ್ರೆ ಒಂದೊಂದು ವಿಚಾರ ನೆನ್ಪಿಟ್ಗಳಿ ಕಾಳಸರ್ಪ ದೋಷ ಅಂತ ಯಾರಾದರೂ ಹೆದರಿಸಿದ್ರೆ ದಯವಿಟ್ಟು ಅದನ್ನು ಅಷ್ಟು ತಲೆಗೆ ಹಾಕ್ಕೊಳ್ಬೇಡಿ ಅಂತ ಹೇಳ್ತೇನೆ ಈಗ ನೀವು ಅದಕ್ಕೆ ಪರಿಹಾರ ಮಾಡ್ತೀರಾ ಶಾಂತಿ ಮಾಡ್ತೀರಾ ಮಾಡ್ಕೊಳ್ಳಿ ಬದು ಎಷ್ಟೋರಿಗೆ ಕೆಲಸ ಮಾಡ್ತೇನೆ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತೇನೆ ಮೊತ್ತ ಮೊದಲನೇ ಮನೆಯಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನೈಋತ್ಯದ ಭಾಗವನ್ನು ಬಹಳ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಅಲ್ಲಿ ಯಾವುದೇ ಕಾರಣಕ್ಕೂ ಬ್ರೌನ್ ಕಲರ್ ಬಾರದ ಹಾಗೆ ರೆಡ್ ಕಲರ್ ಬಾರದ ಹಾಗೆ ಗ್ರೀನ್ ಕಲರ್ ಬಾರದ ಹಾಗೆ ಅದನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ ಈಗ ಬ್ರೌನ್ ಕಲರ್ ಬರಬಾರ್ದು ಅಂದಾಗ ಏ ಸರ್ ನನ್ನ ಎಲ್ಲ ಬ್ರೌನ್ ಕಲರ್ ಇದೆ ಮರದಿಂದ ಮಾಡಿದ್ದು ಏನಪ್ಪ ಮಾಡಲಿ ಅದು ಅಂಥ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಡೋಂಟ್ ವ ಯಾಕಂದರೆ ಪ್ರೀತಿ ಕನ್ವರ್ಟ್ ಆಗಿರ್ತದೆ ವರಿ ಮಾಡುವಂಥ ಅಗತ್ಯ ಇಲ್ಲ ಅದು ಬಿಟ್ಟು ಬೇರೆ ರೀತಿಯಲ್ಲಿ ಬಂದಾಗ ಪ್ರಾಬ್ಲಮ್ ಆಗ್ಬೋದು ಅದು ಬಿಟ್ಟರೆ ಅಂಥದ್ದೇನು ಸಮಸ್ಯೆ ಆಗಲ್ಲ ಡೋಂಟ್ ವರಿ ಓಕೆನಾ ತುಂಬ ಚೆನ್ನಾಗಿತ್ತರ ಪರವಾಗಿಲ್ಲ ನೋಡಿ ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಪರಿಹಾರ ನಮ್ಮಲ್ಲೇ ಇರ್ತದೆ ನಾವೇ ಮಾಡ್ಕೊಳ್ಬೋದು ಅಷ್ಟು ಕೆಪೇಬಿಲಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಕೆಲವೊಮ್ಮೆ ತುಂಬ ತೊಂದರೆ ಯಾವಾಗುತ್ತೆ ವಾಸ್ತು ತುಂಬ ತೊಂದರೆ ಇದ್ದಾಗ ನಿಜವಾಗಿಯೂ ತೊಂದರೆ ಆಗುತ್ತೆ ಆಗ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು ನೀವು ವಾಸ್ತುವನ್ನು ಪ್ರಿಪೇರ್ ಮಾಡಿದಾಗ ಇಲ್ಲಿ ಯಾವ ಗ್ರಹ ಶಾಂತಿ ಆಗಬೇಕು ಅದು ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಒಂದು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಯಾವತ್ತಿದ್ರು ಕೂಡ ತುಂಬ ಜನ ಏನು ಮಾಡ್ತಾರೆ ಉತ್ತರ ದಿಕ್ಕಲ್ಲಿ ದೇವ್ರ ಫೋಟೋಗಳನ್ನು ಇಡಿಸ್ತಾರೆ ರೈಟ್ ತಾನೆ ಉತ್ತರ ದಿಕ್ಕಲ್ಲಿ ತಪ್ಪು ಅಂತ ನಾನು ಹೇಳೋಲ್ಲ ಓಕೆ ಬಟ್ ಒಂದೊಂದು ವಿಷಯ ಇದೆ ಯಾರೆಲ್ಲ ವ್ಯಾಪಾರಸ್ಥರಿರ್ತಾರೆ ಇರ್ತಾರೆ ವ್ಯಾಪಾರ ಅವರೇನಾದರೂ ಉತ್ತರ ದಿಕ್ಕಲ್ಲಿ ಫೋಟೋ ಇಟ್ಕೊಂಡ್ರೆ ಅಥವಾ ದೇವರ ಫೋಟೋ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಪ್ರಾಬ್ಲಮ್ಗಳಾಗ್ತಾರೆ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗ್ಲಿಕ್ಕೇ ಬಿಡಲ್ಲ ನಿಮ್ಮನ್ನು ಬೇಗ ಟ್ರೈ ಮಾಡಿ ನೋಡಿ ಅಲ್ವಾ ನಿಮ್ಮ ಬಿಸ್ನೆಸ್ ಕೂಡ ನಡೆಯಲ್ಲ ಜನರು ಕೂಡ ಬರಲ್ಲ ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಎಲ್ಲ ಕ್ರಿಯೇಟ್ ಆಗುತ್ತೆ ನಿಮಗೆ ಹಾಗಾದ್ರೆ ದೇವರ ಫೋಟೋ ಎಲ್ಲಿ ಇಟ್ಕೊಳ್ಬೇಕು ಇದು ಬಹಳ ಸೀಕ್ರೆಟ್ ಸೀಕ್ರೆಟ್ ವಿದ್ಯೆ ಮತ್ತು ಸೀಕ್ರೆಟ್ ಆಗಿರುವಂಥದ್ದು ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯಂಥದ್ದು ಮಾಡಲೇಬೇಕು ರೈಟ್ ತಾನೆ ಓಕೆನಾ ಹಾಗಾದರೆ ಕಾಳಸರ್ಪ ದೋಷ ಅಂತ ಯಾರು ಹೇಳಿದ್ರೆ ಹೆದರುವಂಥ ಅವಶ್ಯಕತೆ ಇಲ್ಲ ಅವ್ರು ಹೇಳಿದರೆ ಶಾಂತಿ ಅದು ಇದು ಮಾಡ್ಕೊಳ್ಳಿ ನೀವು ನೀವು ಬೇಡ ಅಂತ ಹೇಳಲ್ಲ ಬಟ್ ನೀವೇನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡೋದು ಅತ್ಯುತ್ತಮವಾದ ಪರಿಹಾರ ಆನಂತರ ನಿಮ್ಮ ಮೂಲ ನಾಗದೇವರಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡೋದು ಅದು ಕೂಡ ಈ ದಿನದ ಮಟ್ಟಿಗೆ ಅತ್ಯುತ್ತಮವಾದ ಇನ್ನೊಂದು ಪರಿಹಾರ ಸೊ ಇದನ್ನೆಲ್ಲ ಮಾಡಿದಾಗ ಖಂಡಿತವಾಗಿಯೂ ನಾಗದೇವರ ಅಥವಾ ರಾಹು ಮುಖಾಂತರ ಬರುವಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಟ್ ನೆನ್ಪಿಟ್ಕೊಳ್ಳಿ ಯಾವತ್ತಾದರೂ ನೀವು ತಪ್ಪು ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿದರೆ ಹುಡುಗಿಯರ ವಿಚಾರದಲ್ಲಿ ಮೋಸ ಮಾಡಿದ್ರಿ ಇನ್ನೇನು ಯಾರಿಗೂ ತೊಂದರೆ ಕೊಟ್ಟು ಬಿಟ್ರಿ ವಿಚಾರದಲ್ಲಿ ಮೋಸ ಮಾಡಿದ್ರಿ ರಾಹು ನಿಮ್ಮನ್ನು ರಾತ್ರಿ ಹತ್ತೋ ರಾತ್ರಿ ಬಟ್ಟೆ ಕಳಚಿ ಆತ ನಗ್ನಾಗಿ ನಿಲ್ಲಿಸ್ತಾನೆ ಅಷ್ಟು ಎಕ್ಸ್ಪೋಸ್ ಮಾಡಿಬಿಡ್ತಾನೆ ಬಿಗ್ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಹೇಳಲಿಕ್ಕೆ ಏನಾಗಲ್ಲ ಏನೂ ಆಗಲ್ಲ ಅದಕ್ಕೆ ಆದಷ್ಟು ಆತನಿಗೆ ಹೆದ್ರಿಕೊಂಡೇ ಇರಬೇಕು ಆತ ಆತನೊಬ್ಬನಿದ್ದಾನಪ್ಪ ಸಿ ಸಿ ಕ್ಯಾಮ್ರಾ ಇಟ್ಕೊಂಡೇ ಕೂತಿದ್ದಾನೆ ಆತನಿಗೆ ಹೆದ್ರಿಕೊಂಡೇ ಇರಬೇಕು ಅದಕ್ಕೋಸ್ಕರ ಯಾರಿಗೆ ಕೂಡ ಅಂಥದ್ದನ್ನಂತೂ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಅನ್ನೋದ ಪ್ರಾಬ್ಲಮ್ ಬಂದ ಪ್ರಾಬ್ಲಮ್ ಬಂದಾಗ ಉಂಟಲ್ವ ಯಾರು ಕೂಡ ನಮ್ಮ ಜೊತೆ ಇರೋಲ್ಲ ಗೊತ್ತಾಯ್ತು ನಿಮಗೆ ಯಾರು ಕೂಡ ಇರಲ್ಲ ಹೆಂಡತಿ ಮಕ್ಕಳು ಅಷ್ಟೇ ಹೊರತು ಬೇರೆ ಯಾರು ಕೂಡ ನಮ್ಮ ಜೊತೆ ಬರಲ್ಲ ಸ್ನೇಹಿತರು ಸಮೇತ ಕೈ ಕೊಟ್ಟು ಹೋಗಿರ್ತಾರೆ ಅದಕ್ಕೋಸ್ಕರ ಅದು ಬಾರದ ಹಾಗೆ ನೋಡ್ಕೊಳ್ಳೋದೇ ಮುಂಜಾಗ್ರತೆಯನ್ನು ಪಡ್ಕೊಳ್ಳುವುದೇ ಅತ್ಯುತ್ತಮವಾದ ಪರಿಹಾರ ಮೊದಲನೇದಾಗ ಅದನ್ನು ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡ್ಕೊಳ್ಳಿ ಚೆನ್ನಾಗಿರ್ತಾರೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಮಧ್ಯಾಹ್ನ ಹಣಕಾಸು ಏನು ಈ ವ್ಯಕ್ತಿ ಅದೇ ಅಲ್ಲೋ ಕ್ರಿಯೇಟ್ ಆಗ್ತಾ ಇರೋದು ನಿಮ್ಗೆ ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಜಾತಕ ನಮ್ಮ ಇದು ಈ ಜಾತಕ ಚೆನ್ನಾಗಿದೆ ಚೆನ್ನಾಗಿದೆಯಮ್ಮ ಬಟ್ ಆ ಕಾಮನ್ ಸೆನ್ಸ್ ಬೇಕು ತಾನೆ ಮಾಡುವಂಥದ್ದು ಏನಾದರೂ ಕೂಡ ಈ ಜಾತಕ ಏನು ಕಥೆ ಕತೆ ಏನು ಹೇಳ್ತಾರೆ ದೂರ ಹೋಗಬೇಕು ಅಂತ ಮನೆ ಬಿಟ್ಟು ದೂರ ಹೋಗಿ ದೂರ ಹೋಗಿ ಕೆಲಸ ಮಾಡಿ ಯಾತೋ ವಿದೇಶಕ್ಕೆ ಹೋಗಿ ಯಾತೋ ಬಾಂಬೆಗೆ ಹೋಗಿ ಯಾತೋ ಹೋಗಿ ಅಥವಾ ಒಳ್ಳೆ ರಿಸಲ್ಟ್ ಬರುತ್ತೆ ಅದು ಬಿಟ್ಟು ಎಲ್ಲಿ ಹುಟ್ಟಿದಾರ ಅಲ್ಲದಾಗ ಅದು ಪ್ರಾಬ್ಲಮ್ ಅಲ್ಲಮ್ಮ ನಿಮ್ಮ ಇಷ್ಟೋರಿಗೆ ಕೂಡ ಮುಂದುವರ್ಲಿಕ್ಕೂ ಬಿಡ್ಲಿಲ್ಲ ಅದು ವಿಪರೀತ ಸಮಸ್ಯೆಗಳನ್ನು ಎದುರಿಸ್ಕೊಂಡೇ ಬಂದಿದ್ದೀರಾ ರೈಟ್ ಈಗ ಐವತ್ತು ಸ್ಟಾರ್ಟ್ ಐವತ್ತರ ನಂತರ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಜಾತಕದಲ್ಲಿ ಇಲ್ಲ ತಾಯಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಹೇಳಬೇಕು ದೂರ ಹೋಗಿ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗ ಅದು ಕೆಲಸ ಮಾಡಿಯೇ ಮಾಡ್ತದಮ್ಮ ಜಾತಕ ಫೈನ್ ಆಗಿ ಕೆಲಸ ಮಾಡ್ ಮಕರ ಲಗ್ನ ಜಾತ ಜಾತಕಮ್ಮ ತುಂಬ ಸುಲಭ ಅಲ್ಲ ಮಕರ ಲಗ್ನಕ್ಕೆ ಯೋಗಕಾರಕ ಶುಕ್ರನ ದಶೆನೇ ನಡೀತಾ ಉಂಟಮ್ಮ ಹಾಗಾದ್ರೆ ಶುಕ್ರನಿಂದ ಒಳ್ಳೆ ಫಲ ಪಡಿಬೇಕು ಯಾಕಂದರೆ ಇದರಲ್ಲಿ ಎರಡು ಪ್ಲಾನೆಟ್ಸ್ ದಿಗ್ಬಲಿಗೆ ಹತ್ತಿರದಲ್ಲಿವೆ ಅದರ ಅರ್ಥ ಏನಂದ್ರೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಪ್ಪ ಯಾತೋ ಬಾಂಬೆ ಯಾತೋ ಬ್ಯಾಂಗ್ಳೂರು ಯಾತೋ ವಿದೇಶ ಏನಾದರೂ ಪ್ರಯತ್ನ ಮಾಡಿ ಹೋಗುವ ಒಂದು ಇಂಡಿಕೇಶನ್ ಉಂಟಮ್ಮ ಸೊ ಅವರನ್ನು ಹೋಗಲಿಕ್ಕೆ ಪ್ರಯತ್ನ ಮಾಡಿಸ್ಬೇಕಮ್ಮ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಈ ವ್ಯಕ್ತಿ ಸಾಲದಲ್ಲಿ ಬಿದ್ದು ಓದಾಡ್ತಾರೆ ಅಂದರೆ ಇಂಡಿಕೇಶನ್ ಉಂಟಮ್ಮ ರೈಟಾ ಹಲೋ ಪರಿಹಾರ ಏನಾದ್ರು ಉಂಟಾ ಸರ್ ಎಲ್ಲ ಒಂದ್ ಎರಡು ನಂತರ ಒಳ್ಳೇದಾಗ್ತದೆ ಇಲ್ಲ ಒಂದು ನಾನು ಒಂದೇ ಮಾತು ಹೇಳಿದಮ್ಮ ದೂರ ಹೋದ್ರೇ ಒಳ್ಳೇದಾಗುದಮ್ಮ ಮನೆ ಹತ್ರ ಇದ್ರೆ ಆಗುವುದೇ ಇಲ್ಲಮ್ಮ ಅರ್ಥ ಆಯ್ತಾ ಮನೆ ಹತ್ರ ಇದ್ರೆ ಅದು ಎಂತ ದೆಸೆ ಬೇಕಾದ್ರೂ ಬರಲಿ ಆಗುದೇ ಇಲ್ಲ ಅಲ್ವ ನೀವೇನ್ ಬೇಕಾದ್ರೂ ಮಾಡಿ ಟ್ರೈ ಮಾಡಿ ನೋಡಿ ಬೇಕಾದ್ರೆ ರೈಟಾ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಅಷ್ಟೇ ಅದಕ್ಕೆ ದೂರ ಹೋಗಬೇಕು ಇದು ಮೆಟ್ ಇದು ಅವ್ರಿಗೆ ಪರಿಹಾರ ಬೇರೆ ಅಲ್ಲ ಅರ್ಥ ಆಯ್ತಮ್ಮ ನಿಮಗೆ ಸರಿ ಮಾ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅದರಲ್ಲಿ ಪ್ಲಾನೆಟ್ಸ್ ಅನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಗೊತ್ತಿರಬೇಕು ತಾನೆ ಶನಿಯಲ್ಲಿದ್ದಾನೆ ಶನಿ ವಿಪರೀತ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಸಾಲದಲ್ಲಿ ಬಿದ್ದು ಓದಾಡ್ಬೇಕಂತ ಉಂಟು ಏನು ಮಾಡ್ತೀರಾ ಇಂಥದ್ದೆಲ್ಲ ಜಾತಕ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ರೆ ಮೆಡಿಟೇಷನ್ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾರಿಗೆಲ್ಲ ಜಾತಕದಲ್ಲಿ ಅಂಥ ಯೋಗ ಇರ್ತದೆ ಅವರು ಅಂಥ ಕಡೆಗೇ ಹೋಗಿ ಕೆಲಸ ಮಾಡಿದಾಗ ಅತ್ಯುತ್ತಮದ ರಿಸಲ್ಟನ್ನು ಪಡ್ಕೊಳ್ಳಿ ಇಲ್ಲಾಂದ್ರೆ ಝೀರೋಗೆ ಬಂದುಬಿಡ್ತಾರೆ ಹಣಕಾಸು ಉಳ್ಕೊಳ್ಳಿಕ್ಕೆ ಆಗೋದಿಲ್ಲ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಭೂಮಿ ವಿಚಾರ ಸಮಸ್ಯೆ ಆನಂತರ ಇದು ಎಲ್ಲ ಅಲ್ವಾ ಕರಕರ ಕರಕರ ಓಕೆನಾ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಇವತ್ತು ನಾಗರ ಪಂಚಮಿ ದಿನ ಸಾಧ್ಯ ಆದಷ್ಟು ರಾಹು ಮಹಾರಾಜನ ಬಗ್ಗೆ ನಿಮ್ಮ ಮುಂದೆ ಕೆಲವು ವಿಷಯಗಳನ್ನ ಇಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ಅದು ಎಷ್ಟರ ಮಟ್ಟಿಗೆ ನೀವು ಅದನ್ನು ತೆಗೆದುಕೊಳ್ತೀರ ಅದು ನಿಮಗೆ ಬಿಟ್ಟದಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏನಾಗುತ್ತೆ ಇದು ಬಹಳ ಪ್ರಾಕ್ಟಿಕಲ್ ನಾಲೆಜ್ ಅಂತ ಹೇಳ್ತೇನೆ ನಾನು ಇಷ್ಟು ವರ್ಷದ ಜ್ಯೋತಿಷದ ಅಧ್ಯಯನದಲ್ಲಿ ನಾನು ಕಂಡುಕೊಂಡಿರುವಂಥ ಪ್ರಾಕ್ಟಿಕಲ್ ನಾಲೆಜನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆಪ್ಪ ರಾಹು ಮಹಾರಾಜ ಎಲ್ಲಿ ಶಾಂತನಾಗ್ತಾನೆ ಆತನ ಆ್ಯಕ್ಚುಲಿ ಪಾರ್ಟಿ ಏನಿರ್ತದೆ ಜಾತಕದಲ್ಲಿ ಇದನ್ನು ನಾನು ಪರಿಗಣಿಸಿ ಪರಿಹಾರವನ್ನು ಮೆಡಿಟೇಷನ್ ಮಾಡಿದ್ರೇ ಚೆನ್ನಾಗಿರ್ತಾನಂತ ಅಂತ ನಾನು ಕೊಟ್ಟು ಕೊನೆಯದಾಗಿ ಕಂಡುಕೊಂಡಿರುವಂಥದ್ದು ಬಟ್ ಪೂಜೆ ಮಾಡ್ಬೋದು ತನು ಹಾಕಿಸ್ಬೋದು ಅದೆಲ್ಲ ಪರವಾಗಿ ಅದು ಕೂಡ ಮನಸ್ಸಿಗೆ ಸಂಬಂಧಪಟ್ಟ ಕೆಲಸ ಅಂತೂ ಮಾಡುತ್ತೆ ಅದನ್ನು ಮಾಡಿ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಮೂಲ ನಾಗ ಮೂಲ ನಾಗದೇವರು ಎಲ್ಲಿದ್ದಾರೋ ಅಲ್ಲಿ ದಯವಿಟ್ಟು ಹೋಗಿ ಪ್ರದಕ್ಷಿಣೆ ಹಾಕಿ ಅದು ಏನಾಗುತ್ತೆ ಗೊತ್ತಾ ನಿಮ್ಮ ಹಿರಿಯರಿಂದ ನಿಮಗೆ ಬ್ಲಸ್ಸಿಂಗ್ ಬರುತ್ತೆ ಯಾಕಂದರೆ ನಿಮ್ಮ ಹಿರಿಯರು ಪೂಜೆ ಮಾಡ್ಕೊಂಡಿರುವಂಥದ್ದು ಆ ಹಿರಿಯರೆಲ್ಲ ಬ್ಲಸ್ಸಿಂಗ್ ಇವತ್ತು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಲೈಫಲ್ಲಿ ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿರ್ತೀರ ಇನ್ನಷ್ಟು ವಿಚಾರಗಳು ನಾಗದೇವರ ಬಗ್ಗೆ ಹಂಚಿಕೊಳ್ಳಿ ಖಂಡಿತ ಇಷ್ಟಪಡ್ತೇನೆ ಅದನ್ನು ನಾಳೆ ಮುಂದುವರಿಸ್ತೇನಪ್ಪ ತುಂಬ ಚೆನ್ನಾಗಿರುತ್ತೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾದಕ್ಕೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇದ್ದ ಜಿಬಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್